ಗಣಿತದಲ್ಲಿ 3 ಮಾರ್ಕ್ಸ್ ತೊಗೊಂಡು ಹುಡುಗ ಪ್ರತಿ ವರ್ಷ ಕೋಟಿ ರೂಪಾಯಿಗೂ ಹೆಚ್ಚು ವ್ಯವಹಾರ ಮಾಡ್ತಾರೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ನೇ ಕೋಟಿ ದಾಟುತ್ತೆ ಸರ್ ನಂದು ಅಂತ ಹೇಳ್ತಾರೆ. ಅಲ್ಲ, ಅಮೆರಿಕನಲ್ಲ ಇಲ್ಲಿಗೆ ನಮ್ಮ ಹೆಸರಿಗೆ ಬಂದಿದ್ದಾರೆ, ನಮ್ಮ ಕಾಸಿ ಕಟ್ಟಿದ ವಿಧಾನ ನೋಡಲಿಕ್ಕೆ. ಭಾರತದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ನಾವು ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಕಾಸಿ ಕಟ್ಟಿದ ಕಳಿಸಲಿಕ್ಕೆ ಹೋಗ್ತೇವೆ. ಇಂಗ್ಲೀಷಲ್ಲಿ 1 ಮಾರ್ಕ್, ಮ್ಯಾಥ್ಸಿಗೆ 3 ಮಾರ್ಕ್. ನಾನು ಸ್ನೇಹಿತರೆ, ಆತ್ಮೀಯರೇ, ನಮಸ್ಕಾರ ಎಲ್ರಿಗೂ. ನಮ್ಮ ದಕ್ಷಿಣ ಕನ್ನಡದ ಪುತ್ತೂರಿಗೆ ಎಲ್ರಿಗೂ ಸ್ವಾಗತ. ಹೌದು, ನಾನೀಗ ಪುತ್ತೂರಿನಲ್ಲಿದ್ದೀನಿ. ನಾನು ನಮ್ಮ ಕುಟುಂಬ ನೋಡಿ ಎಲ್ಲಿದೆ ಓಡಾಡ್ತಿದ್ದಾರೆ ಸವಿತಾ ಮಕ್ಕಳೆಲ್ಲ. ನಮ್ಮ ಜೊತೆಗೆ ಅನಿಲ್ ಕುಮಾರ್ ಅವರಿದ್ದಾರೆ, ಇಲ್ಲಿನ ಸ್ಥಳೀಯರು, ರೈತರು, ಹೆಮ್ಮೆಯ ರೈತರು. ಯಾಕೆ ಹೇಳ್ತೀನಿ ಅಂತಂದರೆ, ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಶೇರ್ ಮಾಡಿದರು, ಒಂದು ಬರಹ, ಕೆಲವು ಫೋಟೋಗಳು. ಏನಂತಂದರೆ, ಪುತ್ತೂರಿನ ಬಳಿ ಒಬ್ಬರು ಅದ್ಭುತವಾದ ಒಂದು ಹಲಸಿನ ಒಂದು ತೋಟ ಮಾಡಿದ್ದಾರೆ. ಅಲ್ಲಿ ಹಲವು ತಳಿಗಳ, ಹಲವು ಬಗೆ ಬಗೆಯ ತಳಿಗಳ ಹಲಸಿನ ಒಂದು ತೋಟ ಗಾರ್ಡನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿ, ಅಲ್ಲಿ ಪ್ಲ್ಯಾಂಟೇಷನಿಂದ ಹಿಡಿದು ಗಿಡಗಳನ್ನು ಕೂಡ ಮಾರ್ತಾರೆ. ಬಹಳ ವಿಶೇಷವಾಗಿದೆ ಮತ್ತು 365 ದಿವಸವೂ ನಿಮಗೆ ಹಲಸು ಬಿಡುವಂತಹ ತಳಿಗಳನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಹೋಗಿ ನೋಡಿ, ಒಂದು ಸಲ ವಿಸಿಟ್ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ ಅಂತಂದರು. ನಾನು ಅನಿಲ್ ಅವ್ರನ್ನ ಸಂಪರ್ಕಿಸಿದೆ, ಬನ್ನಿ ನಮ್ಮೂರಿಗೆ ಅಂತಂದರು. ಭಾಳ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಈಗ ಬೆಳಗ್ಗೆ ಸುಮಾರು 8:30, ಒಳ್ಳೆ ಬಿಸಿಲೂ ಅಲ್ಲ, ಈ ಕಡೆ ತಂಡಿನೂ ಅಲ್ಲ, ಒಂದು ಒಳ್ಳೆ ಬಿಸಿಲಿದೆ. ಜೊತೆಗೆ ಅನಿಲ್ ಕುಮಾರ್ ಅವರು ಮತ್ತು ಪುತ್ತೂರಿನ ನಿವಾಸಿಗಳ ಒಂದು ಪ್ರೀತಿ ಕೂಡ ಇದೆ. ಸರ್, ನಿಮ್ಮ ತೋಟಕ್ಕೆ ಹೋಗೋಣವಾ? ಏನು ನಿಮ್ಮ ತೋಟದ ಹೆಸರು? ನನ್ನ ಹೆಸರು ಅನಿಲ್ ಅಂದ, ಆದರೆ ನನಗೆ ಈಗ ಒಂದು ಹೆಸರು ಇದೆ, ಜಾಕ್ ಅನಿಲ್ ಅಂದ. ನಮ್ಮದು ಜಾಗದ ನರ್ಸರಿ ಹೆಸರು ನಿನ್ನಿಕಲ್ಲಿ ನರ್ಸರಿ ಅಂತ. ಅದೇ ನಿನ್ನಿಕಲ್ಲಿ ನರ್ಸರಿ ಏನು ಹೆಸರಲ್ಲ, ಜಾಕ್ ಅನಿಲ್ ನರ್ಸರಿ ಅಂದರೆ. ಜಾಕ್ ಏನು? ಜಾಕ್ ಅನಿಲ್ ಹಲಸಿನ ಮರಕ್ಕೆ ಹೇಳಿದ ಹೆಸರು ಜಾಕು. ಅದು ನನಗೆ ಹಲಸಿನ ಕೆಲಸ ಮಾಡಿದ ಕಾರಣ ಒಂದು ಬ್ರ್ಯಾಂಡ್ ಆಗಿ ಬಿದ್ದಿದೆ ಅದು. ಯಾಕೆ ಇದನ್ನು ಶುರು ಮಾಡಿದ್ರಿ? ಶುರು ಮಾಡಿದ್ರೆ ಹಲಸಿನ ಕಸಿ ಮೇನ್ ನಮ್ದು ಕೆಲಸ, ಹಲಸಿನ ಗಿಡಗಳ ಕಸಿ. ಈಗ 30 ವರ್ಷ ಮುಂಚೆ ಪುತ್ತೂರಿನಲ್ಲಿ ಒಂದು ಹಲಸು ಇತ್ತು, ಗಮ್ಲೆಸ್ ಅಂತ. ಗಮ್ಲೆಸ್? ಹಾಂ. ಅಂಡಿಲ್ಲದ ಹಲಸು, ಅಂಟೆ ಇಲ್ಲ, ಅದಕ್ಕೆ ಭಾಳ ಬೇಡಿಕೆ. ಆದರೆ ಅದಕ್ಕೆ ಪ್ರೊಡಕ್ಷನ್ ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಇತ್ತು ಎಲ್ಲರಿಗೂ. ಆ ಟೈಮಲ್ಲಿ ನಾವು ಹಲಸನ್ನ ಯಾವ ವಿಧಾನದಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ, ಕಾಮನ್ ಆಗಿ ಗಿಡಗಳು ಗ್ರಾಫ್ಟಿಂಗ್ ಮಾಡ್ತೇವೆ. ಆ ಗ್ರಾಫ್ಟಿಂಗ್ ಮಾಡಿದರೆ ಅದು 100 ಕಟ್ಟಿದರೆ ಒಮ್ಮೊಮ್ಮೆ 90 ಬರೋದಿಲ್ಲ, ಒಮ್ಮೊಮ್ಮೆ 99 ಬರುತ್ತೆ. ಅದಕ್ಕೆ ನಮಗೆ ಒಂದು ಕರೆಕ್ಟ್ ಒಂದು ಪರ್ಸೆಂಟೇಜ್ ಬರೋದಿಲ್ಲ. ಅದಕ್ಕೆ ಹೊಸ ವಿಧಾನ ಹುಡುಕಿದೆ, ಎಂತ ಮಾಡಬೇಕು. ಆದ್ರಲ್ಲಿ ನಮಗೆ ಬಡ್ಡಿಂಗ್ ಭಾಳ ಸಕ್ಸಸ್ ಆಯಿತು, ಹಾಗೆ ಆ ಬಡ್ಡಿಂಗ್ ಕೆಲಸನ ನಾವು ಶುರು ಮಾಡಿದ್ರು. ಆಗ ಹಲಸಿನ ಮರದ ಆಗ ಇದು ನಮ್ಮದು ಜಾಸ್ತಿ ಮರಗಳಿರಲಿಲ್ಲ ಕಸಿ ಕಟ್ಟಲಿಕ್ಕೆ ಬೇಯತಕ್ಕದ. ನಾವು ಒಂದು ತೋಟಕ್ಕೆ ಹೋದರೆ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಗಮ್ಲಸ್ ಮರಕ್ಕಿಂತ ಚೆನ್ನಾಗಿರೋದು ಬೇರೆ ಬೇರೆ ತಳಿಗಳಿದೆ. ಅಪ್ಪಳಕ್ಕೆ ಆಗೊಂದು, ವರ್ಷ ಪೂರ್ತಿ ಆಗೊಂದು, ಮೈನೆ ಬೇರೆ ಬೇರೆ ತಳಿಗಳಿದ್ದೇವ, ಆದರೆ ಒಂದು ಗಿಡ ಮಾಡಿಕೊಡ್ತೀರ ಅಂತ ಹೇಳ್ತಾರೆ. ಹಾಗೆ ನಾವು ಅದರಲ್ಲಿ ಗಿಡ ಮಾಡಲಿಕ್ಕೆ ಅವ್ರಿಗೆ ಕೊಡೋದು. ನಮಗೆ ಎಂತ ಬೇಕಾಗೋದು, ಹಲಸೆ ಗಮ್ಲಸ್ನ ಕೊಡಿ ಅಂದರೆ ಜನಗಳಿಗೆ ಗಮ್ಲಸ್ ಗಿಡದಲ್ಲಿ ಒಂದು ಇಂಡಸ್ಟ್ರಿ ಆ ನಲ್ಲಿಗೆ ಶುರು ಮಾಡಿದರು. ಆದರೆ ಅದಕ್ಕಿಂತ ಕೋಳಿತಿ ಇರುವಂಥದ್ದು ಹಲಸಿನ ಹಣ್ಣು ಕಾಮನ್ ಆಗಿ ನವಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಇರುವುದಿಲ್ಲ. ಇರಲ್ಲ ಅದು, ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಇರಲ್ಲ. ಇರಲ್ಲ, ಜನವರಿಯಲ್ಲಿ ಫ್ಲವರ್ ಆಗಿ ಜೂನ್ ದನಕ್ಕೆ ಆಗುತ್ತೆ. ಆ ಟೈಮಲ್ಲಿ ಇಲ್ಲಿ ಯಾರಿಗೂ ಬೇಡ. ಇಲ್ಲಿ ನಮಗೆ ಮಳೆಗಾಲಕ್ಕೆ ದನ ಕೂಡ ತಿನ್ನೋದಿಲ್ಲ, ಅಷ್ಟು ಹಾಳಾಗಿ ಹೋಗುತ್ತೆ ಇಲ್ಲಿ. ಆ ಟೈಮಲ್ಲಿ ಅದು ಹಲಸಿನ ಇಲ್ಲದ ಟೈಮಲ್ಲಿ ಆಗೋದು ಹಲಸಿಗೆ ಬೇಡಿಕೆ ಜಾಸ್ತಿ. ಯಾವಾಗ ಸೀಸನ್ ಇಲ್ಲ ಅವಾಗ ಸಿಕ್ಕರೆ ಅದಕ್ಕೆ ಬೆಲೆ ಬೆಲೆ. ಈಗ ನಾವು ಈ ಟೈಮಲ್ಲಿ ಹಲಸಿನ ಹಣ್ಣಿದ್ರೆ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಆಗ ನಾವು ಅಂಥ ತಳಿಗಳನ್ನು ನಾವು ಆಯ್ಕೆ ಮಾಡಲಿಕ್ಕೆ ಮತ್ತು ಅದನ್ನು ಜಾಸ್ತಿ ಹೇಗೆ ಪ್ರೊಡಕ್ಷನ್ ಮಾಡ್ಬೋದು ಆ ಥರ ಆ ತಳಿಗಳು ಹುಡುಕುವಾಗ ನಮಗೆ ಒಂದು ವಿಯೆಟ್ನಾಮಿಂದ ಒಂದು ತಳಿ ಸಿಕ್ಕಿತ್ತು. ಹೊರಗಿನ ದೇಶದಲ್ಲಿ ತುಂಬ ಇದೆ, ಥೈಲೆಂಡ್, ವಿಯೆಟ್ನಾಮ್, ಮಲೇಷ್ಯಾ, ಸಿಂಗಾಪುರ್ನಲ್ಲಿ ತುಂಬ ತಳಿಗಳಿದೆ. ಅಲ್ಲಿ ವಿಯೆಟ್ನಾಮ್ದಲ್ಲಿ ನಮಗೆ ಭಾಳ ಸಕ್ಸಸ್ ಆಯಿತು, ಅದು ನಟ್ಟು 1 ವರ್ಷಕ್ಕೆ ಫಲ ಕೊಡ್ತೇವೆ. ಅದು ವರ್ಷ ಪೂರ್ತಿ ಹಲಸಿನ ಹಣ್ಣು ಇರ್ತದೆ. ಇದೇ ಗಿಡ ನೋಡಿ ಈ ಮರ, ಈ ಮರಕ್ಕೆ ಈಗ 6 ವರ್ಷ ಆಯಿತು. 6 ವರ್ಷ ವಯಸ್ಸಿದಕ್ಕೆ 6 ವರ್ಷ ವಯಸ್ಸು ನೋಡಿ. ಇದರಲ್ಲಿ ಈಗ ಸಣ್ಣ ಕಾಯಿ, ಈ ಹೊಸ ಕಾಯಿ ಬಿಡ್ತಾ ಇದೆ. ಇದರಲ್ಲಿ ಇದೀಗ ಇದು ಬೆಳೆದಾಯಿತು. ಹೌದು, ಇದು ಬೆಳೆದಾಯಿತು ನೋಡಿ. ಇದರಲ್ಲಿ ಬೇರೆ ಬೇರೆ ಸ್ಟೇಜಿನ ಹಣ್ಣುಗಳು. ಆಗ ನಮಗೆ ವರ್ಷದ ಪ್ರತಿ ತಿಂಗಳು ಹಲಸಿನ ಹಣ್ಣು ಇರ್ತದೆ, ಅದಕ್ಕಿಂತ ಹೆಚ್ಚಾಗಿ ಈ ಟೈಮಲ್ಲಿ ಜಾಸ್ತಿ ಇರ್ತದೆ. ಯಾವ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಟೈಮಲ್ಲಿ. ಈಗ ನಮಗೆ ನೋಡಿ, ಈಗ ಡಿಸೆಂಬರ್ ತಿಂಗಳು, ಇವತ್ತು ಡಿಸೆಂಬರ್ 8 ತಾರೀಕು. ಈಗ ಎಲ್ಲಿ ಹೋದ್ರೂ ನಿಮಗೆ ಹಲಸಿನ ಹಣ್ಣು ಸಿಕ್ಕುದಿಲ್ಲ. ಆ ಟೈಮಲ್ಲಿ ಈ ಮರದಲ್ಲಿ ಸುಮಾರು ಈ 6 ವರ್ಷದ ಮರದಲ್ಲಿ ಕಡಿಮೆಯಲ್ಲಿ ಒಂದು 70 ಕಾಯ್ಕಿಂತ ಜಾಸ್ತಿ ಇದೆ ನೋಡಿ. ಈ ಜಾಗದಲ್ಲಿ ಇದೊಂದು 45 ಕಾಯಿ ಇದೆ. ಇದಕ್ಕೆ ಹೊಂಡ ಬೇಡ, ಹೊಂಡೆ ನಾವು ಕಾಮನ್ ಆಗಿ ನಾವು ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ನಡೆದು ಹೊಂಡೆ ತೆಗೆದು ಹೊಂಡೆ ಒಳಗೆ ನಡೆದಲ್ಲ, ಹೊಂಡ ನೆಟ್ಟು ಅದ್ರ ಸುತ್ತ ಪಾತಿ ಮಾಡ್ತೀವಿ. ತುಂಬ ಕೆಲಸ ಮಾಡ್ತೀವಿ. ನೀರು ಬೇಡ ಅದಕ್ಕೆ, ನೀರು ಜಾಸ್ತಿ ಆದರೆ ಗಿಡ ಹಣ್ಣು ಉಳಿದು ಬರೋದಿಲ್ಲ. ಇದು ಒಣ, ಇದು
ನಟ್ಟೊಂದಿಗೆ ಎರಡು ವರ್ಷ ಸ್ವಲ್ಪ ನೀರು ಕೊಟ್ಟು ಬೆಳೆಸಿದ್ರೆ ನಿಮ್ಮ ಕೆಲಸ ಮುಗೀತು. ಓ, ಹಲಸಿಗೆ ನೀರು ಬಿಡುವಾ? ಹಲಸಿಗೆ ಅದು ಡ್ರೈಲ್ಯಾಂಡ್ ವೆರೈಟಿ, ಒಣ ವಾತಾವರಣದಲ್ಲಿ ಬೆಳೆಯುವಂಥದ್ದು, ಒಣ ಭೂಮಿಲಿ ಬೆಳೆಯುತ್ತೆ. ನಮ್ಮ ಈ ಮಂಗಳೂರು ಕಡೆಯಲ್ಲಿ ಹಲಸಿಗೆ ಅಷ್ಟು ಕ್ವಾಲಿಟಿ ಇಲ್ಲದ ಕಾರಣ ಕ್ವಾಲಿಟಿ ಇಲ್ಲ ಅನ್ನಲ್ಲ, ನಮ್ಮ ಆ ಕಡೆ ಅಷ್ಟು ಕ್ವಾಲಿಟಿ ಇಲ್ಲಿ ಬರುದಿಲ್ಲ. ನಮ್ಮ ಬಯಲ್ಸೀಮ ಬಂದಷ್ಟು ಬರಲ್ಲ, ಬರುದಿಲ್ಲ. ಯಾಕೆಂದ್ರೆ ಇಲ್ಲಿ ಮಳೆ ಜಾಸ್ತಿಯಾಗಿ ಹಣ್ಣುಗಳಿಗೆ ತುಂಬಾ ಡಿಮ್ಯಾಂಡ್ ಕಮ್ಮಿ. ಡೈಲ್ಯಾಂಡಲ್ಲಿ ಬೆಳೆಯುವ ಹಲಸು ಬಹಳ ಚೆನ್ನಾಗಿರುತ್ತೆ, ಅದೇ ಕ್ವಾಲಿಟಿ ಕೆಲವು ಮರಗಳು ನಮ್ಮಲ್ಲಿ ಇದೆ, ಅದ್ರ ಗಿಡ ಕಸಿ ಕಟ್ಟಿ ನಾವು ಮಾಡ್ತಾ ಇದ್ದೇವೆ, ಕೊಡ್ತೇವೆ, ಅದ್ರ ಗಿಡಗಳು ಇದೆ. ಆದ್ರೆ ಕಾಮನ್ ಆಗಿ ಇದು ಹಲಸಿನಲ್ಲಿ ನೀರಿಲ್ಲದ ಬೆಳೆ, ಬೇಡದ ಬೆಳೆ, ಇಲ್ಲದ್ದು ನೀರು ಬೇಡಲ್ಲ ಇದಕ್ಕೆ. ಬೇಡ ಬೇಡ ಬೇಡ. ಓಹೋ, ನೋಡಿ ಇಲ್ಲಿ ನೋಡಿ, ಡ್ರೈ ಅಲ್ಲ, ಇಲ್ಲಿ ಒಂಡೇನೇ ಇಲ್ಲ, ಅದು ಪಾತಿ ಮಾಡಿಲ್ಲ, ಏನಿಲ್ಲ, ಇಲ್ಲ ಕಟ್ಟಕ್ಕೆ ಹೊಂಡ ಇಲ್ಲ. ಈ ಗಿಡ ಯಾಕಂದ್ರೆ ನಮ್ಮ ಫಾರ್ಮ್ ನ ಎದುರಲ್ಲಿ ಒಂದು ಮರ ಸಾಂಬಳಿಗೆ, ಸ್ಯಾಂಪಲ್ ಹೈವೇ ಅಲ್ಲ ಇದು, ಹೈವೇ ಯಾಕೆ, ಸ್ಟೇಟ್ ಸ್ಯಾಂಪಲ್ಗೆ, ಸ್ಟೇಟ್ ಹೈವೇ 101. ಇಲ್ಲಿ ಬರೋರಿಗೆ ಯಾವಾಗ ಬಂದ್ರು ನಮ್ಮ ಬಂದ್ರೆ ಒಂದು ರೋಡಿಗೆ ಒಂದು ಒಂದು ವೆಲ್ಕಮ್ ಮಾಡ್ರಿ, ವೆಲ್ಕಮ್ ಟ್ರೀ. ನೋಡಿ ಇಷ್ಟೊಂದು ಕಾಯಿ ಬಂದ್ರೆ ಅದು ಸೈಸು ಬರೋದಿಲ್ಲ. ನಮಗೆ ಸೈಸೆ ಬರಬೇಕಾದ್ರೆ ಒಂದು ತೊಟ್ಟರಲ್ಲಿ ಒಂದು ಅಥವಾ ಎರಡು. ಈ 75 ಕಾಯಿ ನಾನು ಇಲ್ಲಿ ಉಳಿಸಿದ ಕಾರಣ ನಾನು ಹೇಳಿದ್ರೆ ಇದು ನಮ್ಮ ವೆಲ್ಕಮ್ ಟ್ರೀ, ವೆಲ್ಕಮ್ ಟ್ರೀ. ಆದ ಕಾರಣ ಇಲ್ಲಾದ್ರೆ ಒಂದು 25 ಕಾಯಿ ಸಾಕು. ಇಷ್ಟು ಬಿಡ ಹಾಗಿಲ್ಲ, ಇಷ್ಟು ಬಿಡ ಹಾಗಿಲ್ಲ. ಒಂದು ತೊಟ್ಟಲ್ಲಿ ಒಂದೋ ಎರಡೋ ಇರಬೇಕು. ಒಂದೆರಡು ಬಿಟ್ಟರೆ ನೋಡಿ ಇದರಲ್ಲಿ ಎಷ್ಟು ಎಷ್ಟು ಕಾಯಿ ಇದೆ, ಇಲ್ಲೊಂದು 7-8 ಇದೆ ಅಲ್ಲ. ಈ ತೊಟ್ಟಲ್ಲಿ ಎಷ್ಟು ಕಾಯಿ ಇದೆ? ಎರಡೇ ಕಾಯಿ ಇರೋದು. ಈ ತೊಟ್ಟಲ್ಲಿ ಎರಡು ಕಾಯಿ, ತೊಟ್ಟಲ್ಲಿ ಎರಡಿದೆ. ಹೌದು, ಈ ಎರಡು ಕಾಯಿ ಇರ್ತ ಕಾರಣ ಈ ಕಾಯಿ ನಿಮಗೆ ಎರಡಿದೆ, ಅದು 8 kg ತನಕ ಬರ್ತದೆ. ಅದು ಒಳ್ಳೆ ಶೇಪಲ್ಲಿ ಬರ್ತದೆ. ಓಕೆ, ಒಂದು ಪಕ್ಕ ಶೇಪಲ್ಲಿ ಬರುತ್ತೆ, ಪಕ್ಕ ಶೇಪಲ್ಲಿ ಬರ್ತದೆ. ಆ ಥರ ನಾವು ಇಷ್ಟು ಕಾಯಿ ಇದ್ದರೂ ಕಡಿಮೆಯಲ್ಲಿ ಒಂದು ಮರದಲ್ಲಿ 25 ಕಾಯಿ ಉಳಿಸಿದರೆ ನಮಗೆ ಒಂದು ಕಾಯಿ ಒಂದು 5 kg ಆವರೇಜ್ ಆದರೂ 25 kg 125 kg ಆಯಿತು. 1 kg 10 rupees ಲೆಕ್ಕದಲ್ಲಿ ಸಿಕ್ಕಿದ್ರು 1,500 rupees. ರೀಟೇಲ್ 40 rupees ನನಗೆ ಮಾರ್ತಾರೆ, ಅದು ಬೇಡ. ರೀಟೇಲಲ್ಲಿ 40 rupees ಇದೆ. 40 rupees ಇದೆ 1 kg ಹಲಸಿನ ಹಣ್ಣಿಗೆ. ಬೇಡ ನಮಗೆ ರೀಟೇಲ್ 40 ಬೇಡ, 20 ಬೇಡ, 10 rupees ಸಾಕು. ಒಂದು 100 kg, 100 kg ಜಾಸ್ತಿ ಹಣ್ಣು ಬೇಡ. ಒಂದು ನಮಗೆ ಒಂದು 20 kg, 25 kg, 25 kg, 4 kg ಅವ್ರಿಗೆ ಇಡುವ. ಎಷ್ಟಾಯ್ತು? 100 kg ಆಯಿತು. ಈ ಮರದಲ್ಲಿ 100 kg, ಈಗ ಇದರಲ್ಲಿ ಈಗ 25 kg ಇವಾಗ ಇದೆ, ಅದು ಈ ಟೈಮಲ್ಲಿ ಇನ್ನು ವರ್ಷ ಪೂರ್ತಿ ಆಗಲಿಕ್ಕಿದೆ. ಆಗ ನಮಗೆ 1,000 rupees ಆದಾಯ ಪಡಿಬೋದು ಒಂದು ಮರದಿಂದ. ಮತ್ತೆ ಇದು ಸೀಬೆ ಮರದಾಗಿ ದೊಡ್ಡ ಮರ ಆಗುದಿಲ್ಲ, ದೊಡ್ಡ ಹೈಟ್ ಹೋಗಿ ಇಲ್ಲ 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 ಇಲ್ಲ. ಅದಿಲ್ಲದ್ರೆ ನಮಗೆ ಮ್ಯಾಕ್ಸಿಮಮ್ 12 feet ಹೈಟ್, 12 feet. ಒಂದು ಮರಕ್ಕೆ ಒಂದು ಮರಕ್ಕೆ 10 feet ಸಾಕು ಅಂತರ. ಅಂತರ 1 acre 400 ಮರ ಆಗ್ಬೋದು. ಒಂದು ಎಕರೆಗೆ 400 ಮರ ಆಗುತ್ತೆ ಓಪನ್ ಜಾಗದಲ್ಲಿ. ಅದು ಓಪನ್ ಜಾಗದಲ್ಲಿ, ಅದು ಬೇರೆ ಮರಗಳಿದ್ದರಲ್ಲ, ಖಾಲಿ ಜಾಗ ಇದ್ರೆ, ಖಾಲಿ ಜಾಗ ಇದ್ರೆ ಒಂದು 2 years ನೀರು ಕೊಟ್ಟು ಬೆಳೆಸಬೇಕು. ನೀರು ಕೊಟ್ಟು ನೀವು 2 years ನೀರು ಸಾಕಬೇಕು. ಅಷ್ಟೇ, ಆನಂತರ ನೀರು ಬೇಡ 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 ಬೇಡ. ಮತ್ತೆ ಮಾಡಬೇಕಾಗೋದು ಕಾಂಡಕ್ಕೆ ಬಿಸಿಲು ಬೀಳುವಾಗೆ ಗೆಲ್ಲಿಗಳೆಲ್ಲ ಕಮ್ಮಿ ಮಾಡಬೇಕು. ಓ, ಈ ಕೊಂಬೆಗಳನ್ನು ರೆಂಬೆಗಳೆಲ್ಲ ನಾವು ಕಟ್ ಮಾಡಿ ಈ ಥರ ನೋಡುವಾಗ ಮರ ಕಾಂಡಕ್ಕೆ ಫುಲ್ ನೀರು ಬಿಸಿಲು ಹೊಡಿಬೇಕು. ಬಿಸಿಲು ಹೊಡಿಬೇಕು, ನೀರು ಹಾಕೋದು ಬೇಡ, ಬಿಸಿಲು ಹೊಡಿಯಬೇಕು. ನೀರು ಹಾಕ್ಬಾರ್ದು, ಬಿಸಿಲು ಹಾಕ್ಬೇಕು. ಇದಕ್ಕೆ ಕಾಂಡಕ್ಕೆ ಬಿಸಿಲು ಬಿದ್ದರೆ ಏನು ರೋಗ ಬರೋದಿಲ್ಲ, ಏನು ಫಂಗಸ್ ಬರೋದಿಲ್ಲ, ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಇಳುವರಿ ಬರ್ತದೆ. ಸೊ ನೀರು ಬೇಡದ ಬೆಳೆ ನಮ್ಮ ಹಲಸಿನ ಹಣ್ಣು, ಹಲಸು. ಸೊ ಎಲ್ಲ ಬಯಲುಸೀಮೆಯ ಜನ, ಬಯಲುಸೀಮೆಯ ರೈತರು ಇದು ಉಪಯೋಗಿಸ್ಕೊಂಡ್ರೆ ಭಾಳ ಒಳ್ಳೇದು ಅನ್ನೋದು ನಿಮ್ಮ ಅಭಿಪ್ರಾಯ? ಯಾಕಂದರೆ ನಮಗೆ ಅಲ್ಲಿಗೆ ಬೆಂಗಳೂರಲ್ಲೆಲ್ಲ 2,000 feet ಹೋಗ್ಬೇಕು ನೀರು, ನಮಗೆ ಕೇಳುವ ಆಚೆ ಆಗುತ್ತೆ. ಇಲ್ಲೆಲ್ಲ ನಮಗೆ 300 feet 400 feet ನೀರು ಸಿಗ್ತಾನೆ ಹೇಳುವಾಗ, ಆದರೆ ಆ ಜಾಗದಲ್ಲಿ ನೀರು ತೆಗೆದು ಕೃಷಿ ಮಾಡಲಿಕ್ಕೆ ಕಷ್ಟ. ನಿಮ್ಮ ಇದ್ದ ಜಾಗದ ಸೈಡಲ್ಲಿ ಉಳಿಸಿ, ಮತ್ತು ಮಳೆ ನೀರನ್ನು ತುಂಬ ಭೂಮಿಗೆ ಇಳಿಸುವ ಮರ ಕೂಡ ಹಲಸಿನ ಮರ. ಹೌದಾ? ಆದರೆ ಅದು ನಾಟಿ ಮರಗಳು, ಇದಷ್ಟು ದೊಡ್ಡ ಮರ ಅಲ್ಲದ ಕಾರಣ ಅಷ್ಟೇನು ಬೇರೆ ಹೋಗಲ್ಲ. ಇದು ಮತ್ತೆ ಕಾಂಪೌಂಡ್ ಸೈಡ್ಗೆ ಹಾಕ್ಬೋದು, ಕಾಂಪೌಂಡ್ಗೆ ಬೇರೆ ಏನು ತೊಂದರೆ ಕೊಡಲ್ಲ, ಬರಲ್ಲ. ಇದು 6 years ಗಿಡ. 6 years ಗಿಡ. ನಿಮ್ಮ ನರ್ಸರಿ ಇದೆ? ಸರ್. ಹೈವೇಗೆ ಇದೆ, ರೋಡಲ್ಲೇ ಇದೆ? ಮೇನ್ ರೋಡಲ್ಲಿ ಇದೆ, ಸ್ಟೇಟ್ ಹೈವೇ 101. ಎಲ್ಲಿಗೆ ಹೋಗುತ್ತಿದ್ದು ಇದು? ವಿಟ್ಲ ಪುತ್ತೂರು ಹೈವೇ, ವಿಟ್ಲ ಪುತ್ತೂರು. ವಿಟ್ಲ ಹೈವೇ ಅಲ್ಲ, ವಿಟ್ಲ ಪುತ್ತೂರು ರೋಡು. ವಿಟ್ಲ ಪುತ್ತೂರು ರೋಡು. ಓಕೆ. ಕಬಕ ಅಂತ ಒಂದು ಊರಿದೆ ಇಲ್ಲಿ ಪಕ್ಕದಲ್ಲಿ. ಕಬಕ, ಕಬಕ. ಹಾಂ, ಕಬಕ ಅಂದರೆ 2 kilometers. ಓಕೆ. ನೋಡಿ ಇಲ್ಲಿ ನೋಡಿ ಸರ್, ಹಲಸಿನಕಾಯಿ. ಮತ್ತೆ ಇನ್ನೊಂದು ನಿಮಗೆ ಇದು ದೊಡ್ಡ ಟೆರಸಿನಲ್ಲಿ, ಟೆರಸಿನಲ್ಲಿ ಬೆಳೆಸ್ಬೋದು ಸರ್. ಒಂದು ನೋಡಿ, ಇದರಲ್ಲೇ ಬಂದ್ಬಿಟ್ಟಿದೆ. ಇದು ನಿಮಗೆ ಕಾಯಿನೂ ಅಷ್ಟು ದೊಡ್ಡ ಸೈಸ್ ಬರೋದಿಲ್ಲ. ಒಂದು ಟೆರಸ್ ಗಾರ್ಡನಿಗೆ ಒಂದು ದೊಡ್ಡ ಡ್ರಮ್ ಅಲ್ಲಿ ಹಾಕಿದ್ರೆ ಈ ಥರ ಒಂದು 2-3 ಕಾಯಿ ನೋಡಿ, ಅದರಲ್ಲಿ 2-3 ಕಾಯಿ ಇದೆ. ಆ ಥರ ಕಾಯಿ ಸಿಕ್ಕಬಹುದು. ಓಕೆ. ಮತ್ತು ಈಗ ಒಂದು ವೇಳೆ ಈಗ ದೊಡ್ಡ ಮರ ಆಗಿ ತೊಳಿಸಿ ಜಾಗ ಇಲ್ಲದವರಿಗೆ 200 liters ಡ್ರಮ್ ಆದರೆ ಬೇಕು. ಅದರಲ್ಲಿ ಬೆಳೆಸಿದ್ರೆ ಒಂದು 4-5 years ನಿಮಗೆ ಬರ್ತದೆ. ಬರ್ತದೆ, ಬರ್ತದೆ. ಓ, ಟೆರೆಸ್ ಗಾರ್ಡನಿಂಗಿಗೂ ಬೆಳೆಸಬಹುದು. ಬೆಳೆಸಬಹುದು, ಬೆಳೆಸಬಹುದು. ನಮ್ಮೆಲ್ಲ ನಗರವಾಸಿಗಳೆಲ್ಲ ಬೆಳೆಸ್ಬೋದಲ್ಲ? ಬೆಳೆಸಬಹುದು. ಯಾರ್ಯಾರಿಗೆ ಟೆರೆಸ್ ಇದೆಲ್ಲ ಬೆಳೆಸ್ಬೋದು ನೋಡಿ, 2 ಗಿಡ ಹಾಕ್ಬೋದು ಆ ಕಡೆ ಒಂದು ಈ ಕಡೆ ಒಂದು. ಖಂಡಿತ ಹಾಕಬಹುದು. ಮತ್ತು ಮುಂಚೆ ಆದರೆ ಹಲಸಿನ ಮರ ಮರ ಹತ್ತಿ ಕೊಯ್ಬೇಕಂತಿತ್ತು, ಈಗ ಮಕ್ಕಳಿಗೆ. ಹೌದು. ಇದು
ಎರಡು ಬಂದಿದೆ, ಇವು ಬಿಟ್ಟರೆ ಹೀಗೆ ಬೆಳೆಯುತ್ತೀವಿ, ಬೆಳಿತೇವೆ ಆದ್ರೆ ಹಣ್ಣಾಗ್ತವೆ, ಹಣ್ಣು ಆಗುತ್ತೆ, ಸೈಸು ಬರುದಿಲ್ಲ ಆರೋಗ್ಯ ಇಲ್ಲ. ನಾವು ಆ ಮರದಲ್ಲಿ 8 ಕೆಜಿ 10 ಕೆಜಿ ತನಕ ಕಾಯಿ ಬರುತ್ತೆ ಸಿಂಗಲ್ ಆಗಿ ಬಿಟ್ಟರೆ, ಇದರಲ್ಲಿ ನಿಮಗೆ ಒಂದು 2 ಕೆಜಿ 3 ಕೆಜಿ ಅಷ್ಟೇ ಸಾಕಲ್ಲ ಸರ್. ಟೆರೆಸ್ ಅಲ್ಲಿ 2-3 ಕೆಜಿ ಬಂದ್ರೆ ಮನೆಗೆ ಆಯ್ತಲ್ಲ ಸರ್. ಸಾಕು 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 ಸಾಕು. ಮತ್ತು ಅದಕ್ಕಿಂತ ಒಂದು ಸಂತೋಷ, ನಾವು ಬೆಳೆದಿದ್ದು ಒಂದು ಸಂತೋಷ ಅಲ್ಲ, ಮನೆಯಲ್ಲಿ ಹಲಸಿನಕಾಯಿ ಹಾಕಿದಲ್ಲ, ಹಲಸಿನಕಾಯಿ ದೊಡ್ಡ ಮರ ಆಗುದಲ್ಲ, ಅದು ಸಣ್ಣ ಗುಜ್ಜೆ ಬಲ್ಲಿಲ್ಲ ಮಾಡ್ಬೋದೆ. ನೋಡಿ ಇದು ನನ್ನ ಮಗ, ಅವ ಶಾಲೆ. ನಿಮ್ಮ ಮಗ ಎಷ್ಟೀಗ ಅವನಿಗೆ ವಯಸ್ಸು? ಅಲ್ಲ ಈಗ ಅವನಿಗೆ 5-6 ವರ್ಷ ಆಯ್ತು. ನೋಡಿ ಸರ್, ಇದು ನಮ್ದು ಸನ್ಮಾನಗಳ ಫೋಟೋ. ವೀರೇಂದ್ರ ಹೆಗ್ಡೆ ಅವ್ರಿಗೆ ಸನ್ಮಾನ ಮಾಡ್ತಾರೆ ನಿಮಗೆ? ಹೌದು. ಇದು ಕೇರಳದಲ್ಲಿ ಹಲಸನ್ನ ಸ್ಟೇಟ್ ಫ್ರೂಟ್ ಮಾಡಿದಿರಿ, ಹಲಸು ಕೇರಳದ ಸ್ಟೇಟ್ ಫ್ರೂಟ್. ಅದಕ್ಕೆ ಅದಕ್ಕೆ ಕಾರಣ ಆದವರು ಕೆಲವರನ್ನ ಆಯ್ಕೆ ಮಾಡುವಾಗ ಅದರಲ್ಲಿ ಒಬ್ಬನ ನನ್ನನ್ನು ಕೂಡ ಸೆಲೆಕ್ಟ್ ಮಾಡಿದ್ರಿ, ಅವಾರ್ಡ್ ಕೊಟ್ಟಿದ್ದೀರಿ. ಇದು ಹೆಸರುಕಟ್ಟೆ ಇಲ್ಲ ಹೆಸರುಕಟ್ಟೆ ತೋಟಗಾರಿಕೆ ಗಿಡಗಳ ಸಂಶೋಧನಾ ಕೇಂದ್ರ IAHR ಹೆಸರುಕಟ್ಟೆ ಅಂತ. ಇದು ಬಯೋಬರ್ಸಿಟಿ ಇಂಟರ್ನ್ಯಾಷನಲ್ ಡೆಲ್ಲಿ, ಅದರದೊಂದು ಪ್ರಾಜೆಕ್ಟ್ ಅಲ್ಲಿ ನಮಗೆ ಅವಾರ್ಡ್ ಕೊಟ್ಟರು ಅವರು. ಇದು ಇದು ಬಾಗಲಕೋಟೆ ಯೂನಿವರ್ಸಿಟಿಯಿಂದ, ಬಾಗಲಕೋಟೆ ಅಗ್ರಿಕಲ್ಚರ್ ಸೆಂಟ್ರಲ್ ಮಿನಿಸ್ಟರ್ ಅವರು. ಆ ಥರ ತುಂಬ GK VK ಇದೆ ಅಲ್ಲ, ಇದು GK VK ನೋಡಿ. ಇದು ಡೆಲ್ಲಿಯಿಂದ, ನ್ಯೂ ಡೆಲ್ಲಿಯಿಂದ ಆದದ್ದು, ಬಯೋವರ್ಸಿಟಿ ಇಂಟರ್ನ್ಯಾಷನಲ್ಲಿ ಡೆಲ್ಲಿ ಅವರು ಕೊಟ್ಟ ಪ್ರೋಗ್ರಾಮ್ ಸನ್ಮಾನ ಕಾರ್ಯಕ್ರಮ ಮಾಡಿದ್ದು GK VK ಕ್ಯಾಂಪಸ್ನಲ್ಲಿ. ಫೋಟೋಲಿ ನೀವು ರೆಕಗ್ನೈಸ್ಡ್ ಆಲ್ಸೋ, ಅಂದ್ರೆ ನಿಮ್ಮ ಕೆಲಸ ರೆಕಗ್ನೈಸ್ ಮಾಡಿದ್ದಾರೆ. ಅಲ್ಲ ತುಂಬ ಯೂನಿವರ್ಸಿಟಿ ಎಲ್ಲ ಮದರ್ ಪ್ಲಾಂಟ್ ನಂದೆ, ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂತ ಕುಲಪತಿ ಅವರು DL ಮಗೇಶ್ವರ್ ಸರ್, ಅವರ ಮಗನ ಮದುವೆಗೆ 2,000 ಗಿಡಗಳನ್ನ ಗೆಸ್ಟಿಗೆ ಕೊಟ್ಟಿದ್ದಾರೆ. ಅದು ನಾವೇ ಮಾಡಿದ ಗಿಡಗಳು, ಅದು ಅದ್ರಲ್ಲಿ ಬಂದವರು ಯಾರಲ್ಲ, ಒಂದು ರಾಜ್ಯಪಾಲರು, ಗವರ್ನರ್, CM ಗವರ್ನರ್ ಅವರಿಗೆಲ್ಲ ನಮ್ಮ ಗಿಡಗಳು, ಅವರು ಇನ್ಸ್ಪೆಕ್ಷನ್ ಅವರಿಗೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ. ಕೊಟ್ಟದ್ದು ಗಿಡಗಳು ಒಂದು ಚಂದ ಪೋರ್ಟಲ್ ಆಗಿ ಕೊಟ್ಟಿದ್ದಾರೆ, ಹಲಸಿನ ಗಿಡಗಳು ನಾನೇ ಮಾಡಿದ ಗಿಡಗಳು. ಮತ್ತು ಅವರು ಹಲಸಿಗೆ ಭಾಳ ಇಂಟ್ರೆಸ್ಟೆಡ್ ಆಗಿ ಅವರ ಹೆಡ್ ಕ್ವಾರ್ಟರ್ಸ್ನಲ್ಲಿ 80 ವೆರೈಟಿ ಹಲಸು ಹಾಕಿದ್ದಾರೆ. ಬಾಗಲಕೋಟೆಯಲ್ಲಿ 80 ವೆರೈಟಿ ಹಲಸು ಹಾಕಿದ್ದಾರೆ. ಮತ್ತು ಇದೆ ಗಿಡ, ಅಯ್ಯೋ ಮಣ್ಣಲ್ಲಿ ಕೂತಿಲ್ಲ ಮೇಡಮ್, ನೀವು ನಾಯಿ ವಾಸನೆ ಬರ್ತದೆ ಅಲ್ಲಿ, ಹಾಲಿಗೆ ಹರಿತಾ ಇದ್ದಾರೆ. 2 ನಾಯಿ ಇದೆ, ಕಲ್ಲು ನಿನ್ನೆ ಮತ್ತು ಕಲ್ಲು, ಹೆಣ್ಣು ನಾಯಿ ಹೆಸರು ನಿನ್ನೆ, ಹೆಣ್ಣು ಹೆಸರು ಕಲ್ಲು, ನಿನ್ನೆ ಕಲ್ಲು ಅಂತ. ಮನೆ ಹೆಸರು ಊರಿನ ಹೆಸರು ಎಲ್ಲ ನಿನ್ನೆ ಕಲ್ಲು, ನಿನ್ನೆ ಕಲ್ಲು ಕೂಡ ತೋರಿಸ್ತೇನೆ. ಇದು ಒಳ್ಳೆ ಸೈಜ್ ಬಂದಿದೆಯಲ್ಲ ಸರ್? ಇದು ಸರ್ ಇದು ಒಳ್ಳೆ ಸೈಜ್ ಬಂದು ಹೇಳಿದ್ರೆ, ಇದು ನೋಡಿ ಅದರಲ್ಲಿ ಟೋಟಲ್ ಒಂದೇ ಇರೋದು. ಹೌದು, ಇಡೀ ಟೋಟಲ್ ಒಂದೇ. ಹಾಂ, ಇಡೀ ಟೋಟಲ್ ಒಂದೇ ಇದೆ, ಅದರಿಂದಾಗಿ ನಮಗೆ ಅದು 8-10 ಕೆಜಿ ಬರುತ್ತೆ. ಅದೇ ಟೈಮಲ್ಲಿ ನೋಡಿ ಅಲ್ಲಿ ಒಂದು ಟೋಟಲ್ 10 ಕಾಯಿ ಇದೆ, ಅದಕ್ಕೆ ಬಂದಿದೆ ನೋಡು. ನೋಡಿ ಸರ್, ಇದರಲ್ಲಿ 1, 2, 3, 4, 5, 6, 7, 8, 9 ಕಾಯಿ ಇದೆ ಇದರಲ್ಲಿ. ಈ 9 ಕಾಯಿ ಇದ್ರೆ ಯಾವ ಕಾಯೂ ನಿಮಗೆ ಒಂದು 2.5 ಕೆಜಿ ಜಾಸ್ತಿ ಬರುತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಸೈಜಲ್ಲಿ ತೆಗೆಯಲ್ಲ, ಒಂದು ತರಕಾರಿ ಪರ್ಪಸ್, ಒಂದು 1.5 ಕೆಜಿ 2 ಕೆಜಿ ಬರೋ ಒಂದು ಈ ಸ್ಟೇಜಲ್ಲಿ ತೆಗೆದ್ರೆ ನಮಗೆ ಅದು ವೆಜಿಟೇಬಲ್ ಪರ್ಪಸ್ಗೆ ಆಗ್ತದೆ. ಓ, ತೆಗೆದು ವೇಸ್ಟ್ ಅಲ್ಲ ನಮಗೆ ತರಕಾರಿಗೆ, ಪಲ್ಯಕ್ಕೆ ಬೀಜ ಬೆಳೆಯದ ಹಲಸಿನಕಾಯಿ ನಮಗೆ ಮುಳ್ಳು ತೆಗೆದು ಆಗಲೇ ಆಗಿ ಕಟ್ ಮಾಡಿ ನಮಗೆ ಅದನ್ನು ಬಳಸ್ಬೋದು. ಆಮೇಲೆ ಇದರಲ್ಲಿ ಒಳ್ಳೆ ಸೈಜ್ ಬರೋ ಒಂದು 2 ಬಿಟ್ಟರೆ, ಒಂದೆರಡು ಬಿಟ್ಟರೆ ಆ ಸೈಜ್ ಒಳ್ಳೆ ಸೈಜ್ ಬರುತ್ತೆ. ಒಬ್ಬ ಮಾಡಿ ತೋರಿಸಿ. ಏನಿಲ್ಲ, ನಮಗೆ ಈ ಮರದಲ್ಲಿ ಇದ್ರೆ ಇಷ್ಟಿದ್ರೆ ಇದು ಬೇಡ, ಇದು ಇದು ಸಣ್ಣದಾಯ್ತು ಈ ಥರ. ಇದು ಈಗ ಕಟ್ ಮಾಡಿದರೆ ಇದು ನೋಡಿ, ಇದು ಇದು ಸ್ವಲ್ಪ ಕಾಯಿ ಒಂದು ಡ್ಯಾಮೇಜ್ ಥರ ಇದೆ, ಒಂದು ಶೇಪ್ ಇಲ್ಲ, ಅದನ್ನ ಈಗಲೇ ನಾವು ತೆಗೆದು ಬಿಡ್ತೇವೆ. ಆಮೇಲೆ ಈ ಶೇಪ್ ಇರುವಂತ ಈ ಕಾಯನ್ನು ಈ ತರ ಬಿಟ್ಟರೆ ಇನ್ನೊಂದು ತಿಂಗಳಲ್ಲಿ ಇದೆರಡು ತೆಗಿತೇವೆ, ತರಕಾರಿ ಪಲ್ಯ ಆಗ್ತದೆ. ಆವಾಗ ಈ 3 ಕಾಯಿ ಬಿಡ್ಬೋದು, ಚೆನ್ನಾಗಿ ಬೆಳೀತದೆ. ಇಲ್ಲಿ ತುಂಬ ಕಾಯಿ ಉಂಟಲ್ಲ. ತೆಂಗು ಕರಾವಳಿ ಬೆಳೆ ಕಮ್ಮಿ? ಅಯ್ಯೋ, ತೆಂಗು ನಮ್ಮ ಕರಾವಳಿ ಬೆಳೆನೆ. ತೆಂಗು ಕರಾವಳಿ ಬೆಳೆ? ತೆಂಗು ಕರಾವಳಿ ಚೆನ್ನಾಗಿ ಬರುತ್ತೆ. ಎಷ್ಟು ಉಪ್ಪು ನೀರು ಜಾಸ್ತಿ ಆದರೂ ತೆಂಗಿಗೆ ಏನು ಸಮಸ್ಯೆ ಇಲ್ಲ. ಉಪ್ಪು ನೀರು ನಡೀತದೆ, ತೆಂಗಿನ ಮರಕ್ಕೆ ಸಮಸ್ಯೆ ಇಲ್ಲ. ಇಲ್ಲ ಸರ್, ಅದು ನಮಗೆ ಒಂದು ವೇಳೆ ಕರಂಡನ ಇಲ್ಲ ಆದರೆ ನೀರು ಸೋಕ್ ಮಾಡಿ ಈ ಗಿಡ ನೀರನ್ನು ನಾವು ನೆಸರಿಗೆ ನಮಗೆ ಗಿಡಕ್ಕೆಲ್ಲ ಬೆಳೆಸೋದು. ಒಂದು ಮೀನು ಹಾಕಿದ್ದೇವೆ. ಮೀನು ಹಾಕಿದ್ದೇವೆ. ಯಾವ ಜಾಗ ವೇಸ್ಟ್ ಆಗಿಬಿಟ್ಟಿಲ್ಲ ಅಲ್ಲ, ಅದು ಮತ್ತೆ ನಾವು ನಾಯಿ ದನೋ ಎಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಈ ಚಿಕ್ಕ ಗಿಡ ನೋಡಿಗೆ, ನಾನು ಕೂತಿದ್ದೀನಿ
ಹತ್ತಿರ ಒಂದಡಿ ಒಂದಡಿ ಒಂದೂವರೆ ಅಡಿ ಗ್ಯಾಪ್ ಅಲ್ಲೇ ಎಷ್ಟು ಬಿಟ್ಟಿದೆ ಅಂದ್ರೆ ನೆಲಮಟ್ಟದಲ್ಲಿ ಮೊದ್ಲೆಲ್ಲ ಮರ ಹತ್ತಬೇಕಿತ್ತು. ಹೌದು, ಅದು ಅದು ಕೆಳಗೆ ಬಿದ್ದು ಅರ್ಧಕ್ಕೆ ಅರ್ಧ ಹಾಳಾಗಿ ಹೋಗುತ್ತೆ, ಹಾಳಾಗಿ ಹೋಗ್ತಿತ್ತು. ಆಮೇಲೆ ಎಷ್ಟೋ ಮರ ಹತ್ತಕ್ಕೆ ಬರದೇ ಇರೋರು ಅದು ನೋಡಿ ಸುಮ್ಮನೆ ಆಸೆ ನಾವು ಆಸೆಯಲ್ಲಿ ಹೋಗ್ತಿದ್ರು. ಆದರೆ ಇವಾಗೆಲ್ಲ ಕೈಗೆಟ್ಕೊಂತ ಗಿಡಗಳನ್ನ ಡೆವಲಪ್ ಮಾಡಿದ್ದೀರಿ. ಅವರಿಗೆ ಬೆಳೆದಿರೋ ಗಿಡ ತೋರಿಸ್ತಿದ್ರಿ ಅನಿಲ್ ಸರ್, ಗಿಡ ಮಾಡದೆ ಹೇಳಿ? ಗಿಡ ಮಾಡುದು, ಗಿಡ ಮಾಡ್ಲಿಕ್ಕೆ ತುಂಬಾ ವಿಧಾನ ಇದೆ. ಬಡ್ಡಿಂಗ್, ಗ್ರಾಫ್ಟಿಂಗ್, ಅಪ್ರೋಚ್ ಗ್ರಾಫ್ಟಿಂಗ್ ಎಲ್ಲ ಇದೆ. ನಾನು ತೋರಿಸ್ತೇನೆ, ತೋರಿಸ್ತೀರಿ? ಓಣಾಗೋದ್ರಿ, ಹಾಗಾದ್ರೆ ಫೀಸ್ ಹೋಗಿದ. ಅಯ್ಯೋ, ಕರ್ನಂಡ ದುರ್ಗನಗರಿ, ದುರ್ಗನಗರಿ ಕರೆಂಟ್ ಹೋಗ್ಬಿಟ್ಟಿದ್ಯಾ? ಗಿಡ ಮಾಡ್ಲಿಕ್ಕೆ ಫಸ್ಟ್ ಒಳ್ಳೆ ಮಣ್ಣು, ಪೋಟಿಂಗ್ ಮಿಶ್ರ ಬೇಕು. ಪೋಟಿಂಗ್ ಮಿಶ್ರ ಒಳ್ಳೆ ಮಣ್ಣು, ಒಳ್ಳೆ ಮಣ್ಣು ಬೇಕು. ಫಸ್ಟ್ ನಮ್ದು ಕೆಂಪು ಮಣ್ಣು, ಅದರಲ್ಲಿ ಇದು ಬೆಟ್ಟದ ಮಣ್ಣು, ಕಾಡು ಮಣ್ಣು. ಎರಡು ಮಣ್ಣು ಬೇರೆ ಬೇರೆ. ಹಾ, ಇದು ಕಪ್ಪು ಮಣ್ಣು, ಇದು ಕೆಂಪು ಮಣ್ಣು. ಹಾ, ಕಪ್ಪು ಮಣ್ಣು, ಕೆಂಪು ಮಣ್ಣು. ಇದರಲ್ಲಿ ಕಾಡಿನ ಮಣ್ಣಲ್ಲಿ ಗಿಡ ಚೆನ್ನಾಗಿ ಬರುತ್ತೆ. ಮತ್ತೆ ನಾವು ನಮ್ಮಲ್ಲಿ ಕಡಿಮೆ ಸಿಕ್ಕೊಂಡು ಯಾವ ಗೊಬ್ಬರ ಆದ್ರೂ ಒಂದು ಇಲ್ಲಿ ನಮಗೆ ಕಾಸೋಲ್ ಕಮ್ಮಿಗೆ ಸಿಕ್ಕಿದೆ, ಹರಳಿಂಡಿ. ಹರಳಿಂಡಿ ಸ್ವಲ್ಪ ಹರಳಿಂಡಿ, ಹರಳಿಂಡಿ ಮಿಕ್ಸ್ ಮಾಡ್ತೇವೆ. ಕೆಲವರು ಕುರಿ ಗೊಬ್ಬರ ಹಾಕ್ತೇವೆ, ನಮ್ಮ ಸಗಣಿ ಗೊಬ್ಬರ ಯಾವ್ದು ಬೇಕಾದ್ರೆ ಹಾಕ್ಬೋದು. ಒಟ್ಟು ಗೊಬ್ಬರ ಆಮೇಲೆ ಮಿಕ್ಸ್ ಮಾಡೋದು. ಆಯ್ತಾ? ಆಮೇಲೆ ಇದನ್ನ ಈ ಮಣ್ಣನ್ನ ಬ್ಯಾಗಿಗೆ ತುಂಬಿಸಿ ಅದರಲ್ಲಿ ಬೀಜ ಹಾಕಿ ಗಿಡ ಬೆಳೆಸಿದ್ದು. ಪಾಲಿಥಿನ್ ಬ್ಯಾಗ್. ಹಾಂ, ನಮಗೆ ಬೇಕಾದ ಸೈಜ್ ಬ್ಯಾಗ್. ಫಸ್ಟ್ ಸಣ್ಣ ಕವರ್ನಲ್ಲಿ ಹಾಕೋದು. ಹಾಕೋದು. ಮುಕ್ಕಾಲು ಮಣ್ಣು ತುಂಬಿಸಿದ್ದು. ಆಮೇಲೆ ಹಲಸಿನ ಬೀಜ. ಬೀಜ? ಹಾ. ಇದು ಏನು ಬೀಜ? ಮಾಮೂಲಿ ಬೀಜಗಳು. ಈಗ ಯಾವುದಾಗುತ್ತೆ? ಎನಿ ಬೀಜ. ಹಾ, ಅದು ಬರಿಕೆವ ತುಳುವೆ ದೊಡ್ಡ ಮರ ಸಣ್ಣ ಮರ ಆಗೇನಿಲ್ಲ. ಓಕೆ, ಒಂದು ಬೀಜ ಅಷ್ಟೇ, ಒಂದು ಬೀಜ ಬೇಕು. ಆದರೆ ಆದಷ್ಟು ನಾಟಿ ತಳಿಯಲ್ಲಿ ಬೀಜ ಆದರೆ ಒಳ್ಳೆ ಚೆನ್ನಾಗಿರ್ತದೆ. ನಾಟಿ ತಳಿಗಳು ಹಾಗಾದರೆ ಸ್ವಲ್ಪ ನೀರು ಜಾಸ್ತಿ ಆದರೂ ಮರ ಕುಳಿಯೋದಿಲ್ಲ, ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ಮರಕ್ಕೇನು ತೊಂದರೆ ಇಲ್ಲ. ಆದರೆ ಈ ಹೈಬ್ರಿಡ್ ತಳಿಗಳು, ಈಗ ಹೊರಗಿನ ದೇಶ ತಳಿಗಳೆಲ್ಲ ಬೀಜ ಹಾಕಿ ಮಾಡಬಾರ್ದು. ನಾಟಿ ಇದ್ರೆ ಒಳ್ಳೆ, ನಾಟಿ ಇದ್ರೆ ಒಳ್ಳೆ, ಆ ಮರ ಬುಡ ಸ್ಟ್ರಾಂಗ್ ಇರ್ತದೆ, ಹೆಲ್ದಿ ಇರ್ತದೆ. ಆದರೆ ಬೀಜ ಹಾಕೋದು, ಆಮೇಲೆ ಮಣ್ಣಾಕೋದು. ಈಗ ಇಟ್ಟ ಮೇಲೆ ಒಂದು 20 ದಿನದಲ್ಲಿ ಮೊಳಕೆ ಮೇಲೆ ಬರ್ತದೆ. ಒಂದು 3 ತಿಂಗಳು ಆದ ಮೇಲೆ ಒಂದು ಪೆನ್ಸಿಲ್ ಸ್ಟೋರ್ ಆಗ್ತದೆ. ಅಲ್ಲಿ ನೋಡೋಣ, ಇಟ್ಟ ಮೇಲೆ ಏನಾಗುತ್ತೆ ನೋಡೋಣ ಮುಂದೆ. ಅಷ್ಟು ಇದು ಹಳೆ ಕ್ಯಾನ್ಗಳು, ಹಳೆ ಕ್ಯಾನ್ ನಮಗೆ ತೊಟ್ಟೆಗೆ ಮಣ್ಣು ಹಾಕ್ಲಿಕ್ಕೆಲ್ಲ. ಓ, ಇದನ್ನೇ ಬಳಸಿದ್ರೆ ಬಿಸಾಕೋ ಐಟಮ್. ನಂಗೆ ಬಳಸಿದ್ರೆ ಬಿಸಾಕೋ ಐಟಗಳು. ಕಟಲ್ ಕಟಲ್ ಆಂಟಿ ನಿಲ್ಲಿಸ್ಕೋ, ಆಂಟಿ ಕೇಳು, ಆಂಟಿ ಫ್ರೆಂಡ್ ಮಾಡ್ಕೋ ಹೋಗಿ. ನೀನು ಅಲ್ಲಿ ಕೂಡ ಕೊಡ್ತಾರೆ, ಕೊಡ್ತಾರೆ ಅಂತ ಹೇಳಿದ್ದೀನಿ. ಸ್ಪ್ರಿಂಕ್ಲರ್ ಜಾರ್ತೆ ಸರ್. ಆಯ್ತಾ ನೋಡಿ ಸರ್, ಈಗ ಇದು 6 ತಿಂಗಳಾದ ಗಿಡ, ಇಷ್ಟು ಹೆಲ್ದಿ ಆಗಿದೆ. ಇದು 6 ತಿಂಗಳ ಗಿಡ ಇದು, ಅಂದರೆ ಅಲ್ಲಿ ಬೀಜ ಹಾಕಿದ್ಮೇಲೆ 6 ತಿಂಗಳಿಗೆ ಹಿಂಗೆ ಬಂದಿದೆ? ಹಂಗೆ ಬಂದಿದೆ. ಓಕೆ, ಕಸಿ ಗಡ್ಲಿಕ್ಕೆ ಹೆಲ್ದಿ. ಆಗ ನಾವು ಬೀಜ ಹಾಕಿ ಆಯಿತು, ಅಲ್ಲಿ 3 ತಿಂಗಳು ಬೆಳೆಸಿದ ಗಿಡ ಇದು. 6 ತಿಂಗಳು ಕಸಿ ಗಡ್ಲಿಕ್ಕೆ ಆದ ಗಿಡ, ಕಸಿ ಕಟ್ಟಲಿಕ್ಕೆ ಸಿದ್ಧವಾಗಿರುವ ಗಿಡ ಇದು. ಓಕೆ, ಇದರಲ್ಲಿ ನಾವು ತಗೊಂಡು ನೆರಳಿ ಹೋಗಿ ಕಟ್ಟುವ. ಎಸ್, ಬನ್ನಿ. ಅಲ್ಲಿಂದ 6 ತಿಂಗಳು ಗಿಡ ತಂದು. 6 ತಿಂಗಳು ಗಿಡ ತಂದಿದ್ದೇವೆ. ಆಮೇಲೆ ಇದು ನಾವು ನಿಮಗೆ ಆ ಮರದೇ ಗಿಡ ಬೇಕಂತ ಹೇಳಿದ್ರಿ. ಹೌದು, ಆ ಕಾಯಿ ಚೆನ್ನಾಗಿತ್ತಲ್ಲ, ಅದು ಬೇಕು ಅಂದ್ರೆ ಅದೊಂದು ಕೊಂಬೆ ಕಟ್ ಮಾಡ್ಕೊಂಡು ಚಿಕ್ಕದು. ಹೌದು. ಇನ್ನು ಇದು ಕಸಿಗಡ್ಲಿಗೆ ನೋಡಿ, ಏನಿಲ್ಲ, ಸಣ್ಣ ಕೆಲಸ. ಇಲ್ಲಿಂದ ಸ್ವಲ್ಪ ಕತ್ತರಿಸೋದು, ಕತ್ತರಿಸಿ ಸ್ಕಿನ್ ತೆಗೆಯುದು. ಚರ್ಮ ಸುಂದ ಬಿಟ್ರೆ. ಹೌದು, ಸಣ್ಣದು ಆಪರೇಷನ್ ಸರ್, ಸಣ್ಣ ಆಪರೇಷನ್. ಆಯ್ತಾ? ಆಮೇಲೆ ಅದರಲ್ಲಿ ಆ ಮರದ್ದು ಒಂದು ಪೀಸು, ಅಷ್ಟೇ ಸಣ್ಣ ಪೀಸನ್ನು ತೆಗೆದು. ಸೊ ಪೂರ್ತಿ ಕವರ್ ಆಗಬೇಕು ಅಂತೇನಿಲ್ಲ? ಅಲ್ಲ, ಪೂರ್ತಿ ಕವರ್ ಆಗಬೇಕಂತೇನಿಲ್ಲ. ಆಯ್ತಾ? ಇದರ ಕಟ್ತೇವೆ. ನಮ್ಮಲ್ಲಿ ಮಳೆ ಜಾಸ್ತಿ ಆದ ಕಾರಣ ನಾವು ಫುಲ್ಲು ನೀರು ಬಂದು ಮಾಡಿ, ಅಲ್ಲ, ಫುಲ್ಲು ಪ್ಲಾಸ್ಟಿಕ್ ಸುತ್ತಿ ಕಟ್ಟೋದು.
ಮಳೆ ಕಡಿಮೆ ಊರಿನಲ್ಲಿ ಆದರೆ ಇಲ್ಲಿ ಓಪನ್ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಓಪನ್ ಇದ್ರೂ ಪರವಾಗಿಲ್ಲ. ನಮ್ಮಲ್ಲಿ ಜಾಸ್ತಿ ಮಳೆ ಜಾಸ್ತಿ, ಅದರಿಂದಾಗಿ ಫಂಗಸ್ ಬರ್ತದೆ. ಥೈಲ್ಯಾಂಡ್ ಅಲ್ಲಿ ಆದರೆ ಈ ಕಣ್ಣು ಓಪನ್ ಇಟ್ಟು ಗುಲಾಬಿ ಎಲ್ಲ ಕಟ್ಟದು, ಗುಲಾಬಿ ದಾಸವಾಳ ಎಲ್ಲ ಈ ಕಣ್ಣು ಓಪನ್ ಇಟ್ಟೆ ಕಟ್ತಾರೆ, ಆ ಕಣ್ಣಿಂದ ಬರ್ತದೆ, ಆ ಕಣ್ಣಿಂದ ಬರ್ತದೆ. ಇನ್ನು ನಾವು ಏನು ಮಾಡ್ಬೇಕಂದ್ರೆ ಇದನ್ನ ಇಪ್ಪತ್ತು ಕಟ್ಟಿದ್ರೆ ಕಟ್ಟಿ ಆಯ್ತು, ಇದು 20 ದಿನ ನಾವು ಒಳ್ಳೆ ಚೆನ್ನಾಗಿರೋ ನೀರು ಸಿಗುವಂತ ಒಳ್ಳೆ ವಾತಾವರಣದಲ್ಲಿ ಇಡಬೇಕು. ಬಿಸಿಲಲ್ಲಿ ಇಡಬೇಕಾ ಈ ತರ ಪಾಲಿ? ಎಲ್ಲಿ ಆದ್ರೂ ಆಗ್ಬೋದು, ಬಿಸಿಲು ಓವರ್ ಬಿಸಿಲು ಆಗಬಾರ್ದು, ಶೇಡ್ನಲ್ಲಿ ಇಟ್ಟರು ಬರುತ್ತೆ, ಹಾಗೆ ಫುಲ್ ಶೇಡು ಆಗಬಾರ್ದು, ಫುಲ್ ಬಿಸಿಲು ಆಗಬಾರ್ದು, ಸೆಮಿ ಶೇಡಲ್ಲಿ ಇಡಬೇಕು. ಇಟ್ಟ ಮೇಲೆ ರೆಡಿ ಆಯ್ತು. ಇನ್ನು 20 ದಿನ 40 ದಿನ ಆದ ಗಿಡ ಒಂದು ಇಲ್ಲಿದೆ, ನಾನು ತರ್ತೇನೆ ಸರ್. ಈಗ ಇಲ್ಲಿ ಕಟ್ಟಿದ್ರಿ ಸರ್? ಇಲ್ಲಿ ಕಟ್ಟಿದ್ರಿ? ಈಗ ಇವತ್ತು ಕಟ್ಟಿದಷ್ಟೇ ನಾವು. ಇವತ್ತು ಕಟ್ಟಿದ್ರೆ ನಂತರ ಏನಾಗುತ್ತದೆ 20 ದಿವಸ? 20 ದಿನ ಕಳೆದ ಮೇಲೆ ನಾವು ಆ ಕಟ್ಟಿದ ಪೀಸು ಹಂಗೇನೆ ಆ ಮರಕ್ಕೆ ಟಚ್ ಆಗಿ ಜಾಯಿಂಟ್ ಆಗಿರ್ತದೆ, ಅಂಟ್ಕೊಂಡು ಬಿಡ್ತದೆ. ಆಮೇಲೆ ನಾವು ಅದನ್ನು ತೆಗಿಬೇಕು. ತೆಗೆದು ತಲೆ ಕಟ್ ಮಾಡಲಿಕ್ಕಿದೆ. ಈ ಪ್ಲಾಸ್ಟಿಕನ್ನು ತುದಿ ಕಟ್ ಮಾಡಬೇಕು. ನಾವು ಹೇಗೆ ಕಟ್ಟಿದ್ರೆ ಹಂಗೇನೆ ಬಿಚ್ಚಬಹುದು. ಅದನ್ನ ನಾವು ಕಣ್ಣು ಓಪನ್ ಇಟ್ಟು ಕಟ್ಟಿದ್ರೆ ಸಣ್ಣ ಮೊಳಕೆ ಬರ್ಲಿಕ್ಕೆಲ್ಲ ಒಮ್ಮೊಮ್ಮೆ ಒಮ್ಮೊಮ್ಮೆ ಮೊಳಕೆ ಬರ್ಬೋದು. ಮೊಳಕೆ ಹೌದು ಹೌದು. ಈಗ ಅದನ್ನು ಜಾಯಿಂಟ್ ಆಗಿ ಹೋಗಿದೆ. ಜುಮಕಿ ಬನ್ನಿ, ಜುಮಕಿ ಜುಮಕಿ. ಓ ಅಂದ್ರೆ ಈ ಗಿಡನೇ ಬೇರೆ, ಈ ಕಸಿ ಕಟ್ಟಿದ್ದೆ ಬೇರೆ ಆಗಿದೆ. ಓಹೋ, ಈ ತರನ ಇದು. ಆಮೇಲೆ ಇನ್ನು ನಮ್ದು ಕೆಲಸ ಅದು ಸಕ್ಸಸ್ ಆಗಿದಲ್ಲ, ಸಕ್ಸಸ್ ಆಗಿದೆ, ಗ್ರ್ಯಾಂಡ್ ಸಕ್ಸಸ್. ಇನ್ನು ಇಲ್ಲಿಂದ ಕಟ್ ಮಾಡುದು. ಅಯ್ಯೋ ಯಾಕೆ ಸರ್? ಅದೇ ಕಸಿ ಚೆನ್ನಾಗಿ ಬೆಳೆದ ಗಿಡ ಕಟ್ ಮಾಡ್ರಲ್ಲ. ಹೌದು ಸರ್. ನೋಡಿ, ಇನ್ನು ಇದು ನಾವು ಬೀಜ ಹಾಕಿದ ಯಾವುದೋ ಮರದ ಬೀಜ. ಹೌದು, ಯಾವುದೋ ನಾಟಿ. ಅದು ನಮಗೆ ಅಗತ್ಯ ಇಲ್ಲ. ನಮಗೆ ಬೇಕಾಗುದು ಇದರಿಂದ ಮಾಡಿದ ಗಿಡ ಅಲ್ಲ. ನಾವು ಕೇಳಿದ್ದು ಇದ್ರ ಕಾಯಿ ಕೊಡಿ ಅಂತ. ಆದ್ರೆ ಕಾಯಿ ಕೊಟ್ಟೆ ಬೀಜ ಕೊಟ್ಟೆ ಬರಲ್ಲ. ಅದರಿಂದ ಇದೊಂದು ಕೊಡಿ ಕೊಡುದು. ಆ ಕೊಡಿಯಿಂದ ಕೊಡಿ ತಂದದು. ಆ ಒಂದು ಕಣ್ಣು ತೆಗೆದು ಇದಕ್ಕೆ ಅಣಿಸುದು. ಆಮೇಲೆ ಇನ್ನು ಇದನ್ನ ನಾವು ಇನ್ನು ಓಪನ್ ಜಾಗದಲ್ಲಿ ಇಡಬೇಕು. ಕಟ್ ಮಾಡಿ ಪುನಃ ಒಂದು 10 ದಿನದಲ್ಲಿ ಈ ತರ ನಾವು ಕಟ್ ಮಾಡಿದ ಜಾಗದಿಂದ ಮೊಳಕೆ ಬರಲಿ ಶುರು ಆಗುತ್ತೆ. ಇಲ್ಲಿಂದ ನೀವೇನು ಕಸಿ ಕಟ್ಟಿದ್ರಲ್ಲ ಆ ಪೀಸಿಂದ ಬರುತ್ತೆ ಮೊಳಕೆ. ಬರುತ್ತೆ, ಮೊಳಕೆ ಬಂದಿದೆ ನೋಡಿ. ಅದು ಸ್ವಲ್ಪ ದೊಡ್ಡದಾದದು, ದೊಡ್ಡದಾಗುತ್ತೆ ಈಗ. ಇನ್ನು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಇದು ಮರ ಆಗೋದು? ಇದು ಮರ ಆಗೋದು. ನೀವು ಯಾವ್ದೋ ನಾಟಿ ಹಾಕಿದ್ರಲ್ಲ ಅದಲ್ಲ, ಅದಕ್ಕೆ ಕಟ್ ಮಾಡಿ. ಆದ್ರೆ ಇದು ಕೆಳಗಿಂದ ಬಂದೆಲ್ಲ ತೆಗಿಬೇಕು, ಇದರಿಂದ ಕೂಡ ಚಿಗುರು ಬರುತ್ತೆ. ಅದು ತೆಗೆದು ಇದನ್ನ ಬೆಳೆಸಿದ್ರೆ ಇದನ್ನೇ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿದ್ರೆ ನಾವು ಕೆಂಪು ಬಣ್ಣದ ಸೊಳದ ಅಲಸ ಕಟ್ಟಿದ್ರೆ ಕೆಂಪು ಬಣ್ಣ ಬರುತ್ತೆ, ಮೈನ ಇಲ್ಲಾದ್ರೆ ಮೈನ ಇಲ್ಲದ ಬರುತ್ತೆ. ಅದಲ್ಲ, ಈಗ ನಾವು 1 ವರ್ಷಕ್ಕೆ ಅಲಸಿನ ಹಣ್ಣು ಬರುವಂತಹ ಓಲ್ ಸೀಸನ್ ಅಲಸಿದಿಲ್ಲ, ಅದ್ರದ್ದು ಕಟ್ಟಿದ್ರೆ ಅದು ಬರುತ್ತೆ. ಓಕೆ, ಯಾವುದು ಕಟ್ತೀವಿ ಕಸಿ ಆ ಪೀಸ್ ಬರುತ್ತೆ, ಅಷ್ಟೇ ಕೆಲಸ. ಇದನ್ನ ಬೀಜ ಹಾಕಿದ್ರೆ ಬರಲ್ವಾ? ಬೀಜ ಹಾಕಿದ್ರೆ ಒಂದು ವೇಳೆ ಅದಕ್ಕಿಂತ ಚೆನ್ನಾಗಿ ಬರ್ಲಿಕ್ಕೆ ಸಾಕು, ಬರೀ ಅಷ್ಟು ಬರ್ಲಿಕ್ಕೆ ಸಾಕು. ಬಟ್ ಕಸಿ 100ಕ್ಕೆ 100 ಬರ್ತದೆ ಹೇಳಿಕೆ ಆಗಲ್ಲ. ಅದು ಕಸಿ ಕಟ್ಟಿದ್ರೆ ನಿಮಗೆ 100ಕ್ಕೆ 100 ಯಾವ ತಲೆ ಹೇಳಿಕೆ ಆಗ್ತದೆ? ನಿಮಗೆ ಬರುತ್ತೆ ಬರುತ್ತೆ. ಓ, ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೀಜ ಹಾಕಿದ ಮೇಲೆ ನಿಮಗೆ ಗ್ಯಾರಂಟಿಗೆ ಅದೇ ತಲೆ ಬರ್ತದೆ ಹೇಳಿಕೆ ಆಗಲ್ಲ. ಮತ್ತು ಟೈಮು, ಅದು 3 ವರ್ಷ ಆಗಬಹುದು, 4 ವರ್ಷ ಆಗಬಹುದು, ಒಂದು 10 ವರ್ಷ ಆದ್ರೆ ಕಾಯಾಗದ ಮರ ಇರ್ಬೋದು. ಕಸಿ ಕಟ್ಟಿದಾದ್ರೆ ನಮಗೆ ನಾವು ಚೆನ್ನಾಗಿ ಬೆಳೆಸಿದ್ರೆ, ಮತ್ತು ನಾವು 100 ಗಿಡ ನೆಟ್ಟರೆ 100 ಗಿಡ ಒಂದೇ ಲೆಕ್ಕ ಬೆಳೀತದೆ. ಕಸಿ ಗಿಡ ಆದರೆ ಬೀಜ ಹಾಕಿದ್ರೆ ಒಂದೊಂದು ಗಿಡಗಳು ಆ ಬೀಜಗೆ ಬೀಜದ ಹೆಲ್ತಿಯಲ್ಲಿ ಬೀಜದ ಆರೋಗ್ಯ ಹೇಗಿದೆ ನೋಡ್ಕೊಂಡು ಬೆಳೆ ಬೆಳೀತೆ. ಕೆಲವು ಭಾಳ ದೊಡ್ಡ ಮರ ಆಗುತ್ತೆ, ಕೆಲವು ಚಿಕ್ಕಾಗಿರುತ್ತೆ, ಒಂದೇ ಲೆಕ್ಕ ಯೂನಿಫಾರ್ಮ್ ಆಗಿ ಬರಲ್ಲ. ಇದು ನೀವು 100 ಮರ ನೆಟ್ಟರೆ ಸಾಧಾರಣ ಎಲ್ಲ ಒಂದೇ ಲೆಕ್ಕ ಬರುತ್ತೆ. ಒಂದೇ ಟೈಮಲ್ಲಿ ಆದಾಯ ಕೊಡ್ತೇವೆ. ಕೃಷಿ ಮಾಡುವಾಗ ನಿಮಗೆ ಇಂಥ ಗಿಡಗಳು ಬೇಕಾಗುತ್ತೆ. ಇನ್ನು ನಾವು ಇದು ನೆರಳಲ್ಲಿ ತೆಗೆದು ಇನ್ನು ಬಿಸಿಲಲ್ಲಿ ಹಾಕಿ ಹಾರ್ಡನಿಂಗ್ ಮಾಡಿ ಸ್ವಲ್ಪ ಹೈಟ್ ಆದ ಗಿಡಗಳು ಅಟ್ಲೀಸ್ಟ್ 1.5 ಫೀಟ್ ಇದ್ದ ಗಿಡಗಳನ್ನು ನಾವು ನಾಟಿ ಮಾಡಿದರೆ ಅದು ಚೆನ್ನಾಗಿ ಬರುತ್ತೆ. ಓಕೆ, ಈಗ ಇದನ್ನು ತಗೊಂಡೋಗಿ ಭೂಮಿಗೆ ಹಾಕೋಂಗಿಲ್ಲ? ಇದನ್ನು ತಗೊಂಡು ಭೂಮಿಗೆ ಹಾಕೋಂಗೆ ಇಲ್ಲ, ಯಾಕಂದರೆ ಇದಕ್ಕೆ ಸ್ಟ್ರಾಂಗ್ ಬೇರಿಲ್ಲ, ಬಿಸಿಲಿಗೆ ತಡೆಯೋ ತಾಕತ್ತಾಗಿಲ್ಲ. ಇದು ಮಗು, ನರ್ಸರಿಯಲ್ಲಿರೋ ಮಗು. ಇದನ್ನು ಇನ್ನು ನಾವು ಸ್ವಲ್ಪ ಹೆಲ್ದಿಯಾಗಿ ಬೆಳೆಸಿದ ಮೇಲೆ ಮಣ್ಣಿಗೆ ಹಾಕಬೇಕು. ಅಲ್ಲ, ಇಲ್ಲಿ ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿದ ಹಲಸಿತ್ತು, ಗಮ್ಲಸ್ ಅಂತ, ಮೈನ ಇಲ್ಲದ ಹಲಸು. 10-30 ವರ್ಷ ಮುಂಚೆ, ಒಂದು 22 ವರ್ಷ ಮುಂಚೆ ನಾನು ಇಲ್ಲಿಗೆ ಬಂದು 10 ಗಿಡ ತಗೊಂಡು ನಾನು ಟ್ರೈನಿಗೆ ಹೋಗ್ತಾ ಉಂಟು ಊರಿಗೆ. ಊರಿಗೆ ಟ್ರೈನಿಗೆ ಹೋಗುವಾಗ ಆ 10ರಲ್ಲಿ 9 ಗಿಡವು ಟ್ರೈನಲ್ಲೇ ಸೇಲ್ ಆಗಿ ಹೋಯಿತು. ಯಾಕಂದರೆ ಒಬ್ಬೊಬ್ಬರು ಕೊಡಿ ಮರ, ಒಂದು ಗಿಡ ಕೊಡಿ ನನಗೆ, ಒಂದು ಗಿಡ ಕೊಡಿ ನಲ್ಲಿ ಅಷ್ಟು ಪ್ರೀತಿಯಲ್ಲಿ. ಯಾಕಂದರೆ ಅವರಿಗೆ ಕೇರಳದವರಿಗೆ ಶುದ್ಧಿಯೇ ಗೊತ್ತಿಲ್ಲ. ನಾವು ಹಲಸಿನ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದ ಕಾರಣ ನಾವು ಇಲ್ಲಿ ಹೊಸ ತಳಿ ಇದ್ರು ಹುಡುಕ್ತಾ ಇದ್ರು. ಆಗ ಈ ಗಮ್ಲಸ್ ಗಿಡ ತರಲಿಕ್ಕೆ ತಗೊಂಡು ಟ್ರೈನಲ್ಲಿ ಹೋಗುವಾಗ ಪ್ರೀತಿಯಲ್ಲಿ ಒಂದು ಕೊಡಿ ಒಂದು ಕೊಡಿ. ಆ ಟೈಮಲ್ಲಿ ನನ್ನಿಂದ ನಾನು ಹೇಳಿದೆ ಇಲ್ಲಿ ಅದಕ್ಕೆ ತುಂಬ ಖರ್ಚಾಗಿದೆ, ನನಗೆ ಅಲ್ಲಿ ಖರ್ಚು ತೊಂದರೆ ಇಲ್ಲ, ನೀ 500, 1,000, 200 ಎಷ್ಟು ಬೇಕಾದ್ರೆ ಕೊಡೋದೇ ಇಲ್ಲ, ಗಿಡ ತೊಗೊಂಡ್ಬಿಟ್ರು. ಹಾಗೆ ನಾನು 200 ರೂಪಾಯಿ ಲೆಕ್ಕದಲ್ಲಿ 20 ವರ್ಷ ಮುಂಚೆನೆ ಈ ಗಿಡನ ಅವ್ರಿಗೆ ಕೊಟ್ಟು ಒಂದು ಗಿಡ ಮಾತ್ರ ನನಗೆ ಮನೆಗೆ ಕೊಂಡೋಗಲಿ ಅದಷ್ಟೇ, ಅದು ನಾನು ಇಟ್ಕೊಂಡ ಕಾರಣ. ಅಲ್ಲದೆ ಅದು ಅದರಲ್ಲಿ ಸೇಲ್ ಆಗುತ್ತೆ. ಆಗ ನನಗೆ ಗೊತ್ತಾಯಿತು ಹಲಸಿಗೆ ಬೇಡಿಕೆ ಇದೆ ಈ ಫೀಲ್ಡಲ್ಲಿ. ನಮ್ಗೆ ಬಿಸ್ನೆಸ್ಸು ಇದರಲ್ಲಿ ಶುರು ಮಾಡ್ಬೋದು, ನಮ್ಮದು ಕೃಷಿ ಮಾತ್ರ ಅಲ್ಲ, ಗಿಡ ನೆಸರಿ ಕೂಡ ಪ್ರಾರಂಭ ಮಾಡ್ಬೋದು. ಹಾಗೆ ನಾನು ಏನು ಮಾಡಿದೆ, ಪುನಃ ಇಲ್ಲಿಂದ ಒಂದು ಗಿಡಗಳು ಜಾಸ್ತಿ ತಗೊಂಡು ಹೋಗುವಾಗ ಮತ್ತೆ ಏನಾಯ್ತು, ಇಲ್ಲಿ ಪ್ರೊಡಕ್ಷನ್ ಕಮ್ಮಿ. ಅವರಿಗೆಲ್ಲ ಸಮಸ್ಯೆ ಅಂದರೆ ಇದು ಕಸಿ ಕಟ್ಟಿದ್ರೆ ಬರುವುದಿಲ್ಲ ಹಲಸು, ಹಲಸಿನ ಗಿಡ ಕಟ್ಟಿದ್ರೆ ಪರ್ಸೆಂಟೇಜ್ ಇಲ್ಲ, ಡ್ಯಾಮೇಜ್ ಜಾಸ್ತಿ ಅಂತ. ಅದಕ್ಕೆ ನಾವು ಅದಕ್ಕೆ ಒಂದು ವಿಧಾನವಾಗಿ ಬೇರೆ, ಈಗ ನಾವು ನಮ್ಮೂರಲ್ಲಿ ರಬ್ಬರು, ರಂಬುಟಾನ್ ಅಂತೆಲ್ಲ ಬಡ್ಡಿಂಗ್ ಮಾಡ್ತೇವಲ್ಲ, ಅದನ್ನು ಇದಕ್ಕೆ
ಅಪ್ಲೈ ಮಾಡಿದ್ರಿ ಅದು ಸಕ್ಸಸ್ ಆಯ್ತು. ಆ ಒಂದು ಜ್ಞಾನ ಆಗ ನಮಗೆ ಇದರಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡಲಿಕ್ಕೆ ಆಯ್ತು. ಅದರಿಂದಾಗಿ ಮತ್ತೆ ಆ ಟೈಮಲ್ಲಿ ಜಿ ಕೆ ವಿ ಕೆಲು ಕೂಡ ಎಲ್ಲರೂ ಗ್ರಾಫ್ಟಿಂಗ್ ಮಾಡ್ತಾ ಇದ್ರಿ, ಅವರಿಗೆ ಅದು ಪ್ರೆಸೆಂಟೇಜ್ ಇಲ್ಲ. ಕೇರಳ ಯೂನಿವರ್ಸಿಟಿಲಿ ಗ್ರಾಫ್ಟಿಂಗ್, ಅವರಿಗೆ ಪ್ರೆಸೆಂಟೇಜ್ ಇಲ್ಲ. ಬಾಗಲಕೋಟೆ ಯೂನಿವರ್ಸಿಟಿಲಿ ಗ್ರಾಫ್ಟಿಂಗ್, ಅವರಿಗೆ ಪ್ರೆಸೆಂಟೇಜ್ ಇಲ್ಲ. ಗ್ರಾಫ್ಟಿಂಗ್ ಅಂದ್ರೆ ಗ್ರಾಫ್ಟಿಂಗ್ ಅಲ್ಲದೆ ಮಾವು ಚಿಕ್ಕು ಎಲ್ಲ ಕಾಸಿ ಕಟ್ಟುದು ಹಳೆ ಕಾಲದ ವಿಧಾನ, ತಲೆ ಟಾಪ್ ಕಟ್ ಮಾಡಿ ಅದಕ್ಕೆ ವಿ ಶೇಪ್ನಲ್ಲಿ ಸುತ್ತದು. ಅದರಲ್ಲಿ ಹಲಸಿನಲ್ಲಿ ಸಕ್ಸಸ್ ಇಲ್ಲ. ಸಕ್ಸಸ್ ಆಯ್ತು. ಅದರಿಂದಾಗಿ ಇಲ್ಲೆಲ್ಲ ನಮಗೆ ಕೆಲಸ ಮಾಡಲಿ ಅವಕಾಶ ಸಿಕ್ಕಿತ್ತು, ಸ್ವಲ್ಪ ಪ್ರಚಾರ ಆಯಿತು. ಮತ್ತು ನಾವು ಇದನ್ನೆಲ್ಲರಿಗೆ ಹಂಚಿಕೊಟ್ಟಿದ್ದೇವೆ ಈ ಜ್ಞಾನ ಹಂಚಿ ಅಲ್ಲ, ಇದು ಹೇಗೆ ಮಾಡೋದು ಡೀಟೇಲಾಗಿ. ಅದರಿಂದಾಗಿ ನಮಗೆ ಸುಮಾರು ಜನ ಎಲ್ಲ ಮನೆ ಹುಡುಕಿ ಬರ್ತಾ ಇದ್ರಿ, ಗಿಡಗಳು ಹೋಗಿ ಸೈಲ್ ಆಗ್ತಾ ಇದಾವೆ, ನಮ್ಮದು ಪ್ರಾಡಕ್ಟ್ಗೆ ಎಲ್ಲ ವ್ಯಾಲ್ಯೂ ಇದೆ. ಓಕೆ ಓಕೆ, ಹಾಗೆ ನಿಮ್ಮ ಕನ್ನಡ ಚೆನ್ನಾಗಿ ಹೆಂಗೆ ಕಲ್ತ್ರಿ? ಅಲ್ಲ ಕನ್ನ ನಾನು ಇಲ್ಲಿಂದ ಬಂದೇ ಕಲ್ತು, ಮತ್ತೆ ಇಲ್ಲಿ ಕನ್ನಡ ಹುಡುಗಿನೇ ಮದುವೆ ಆಗಿದ್ರಿ ಇಲ್ಲಿ ಒಂದು ಲವ್ ಲವ್ ಅಲ್ಲ ಇಲ್ಲಿ ಮತ್ತು ಈಗ ಮಕ್ಕಳು ಇಲ್ಲಿ ಕನ್ನಡ ಶಾಲೆಯಲ್ಲಿ ಹೋಗ್ತಾ ಇದ್ದೇವೆ. ಹೌದಾ? ಹೌದು. ಇಂಗ್ಲೀಷ್ ಎಲ್ಲ ಮಾತಾಡ್ತಿದ್ರಿ ಅವಾಗಲೇ? ಇಂಗ್ಲೀಷು ಅಲ್ಲ, ಅದು ಪ್ರಾಕ್ಟಿಕಲ್ ನೋಡಿ ಸರ್, ನಾವು ನೀವು ಶಾಲೆಗೆಲ್ಲ ಅಷ್ಟೊಂದು ಹೋಗಿಲ್ಲ. ಇಲ್ಲ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ಲೇ ಇಂಗ್ಲೀಷು ಕನ್ನಡ ಬರ್ತದೆ. ಇಂಗ್ಲೀಷ್ ಕನ್ನಡ ತಮಿಳು ಮಲಯಾಳಂ ಹಿಂದಿ ಮತ್ತು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ತುಳು ಹಾಗೆ ಇದರ ಭಾಷೆ ಬರುತ್ತೆ. ಹಾಂ, ಇದರ ಭಾಷೆ ಬರುತ್ತೆ. ಓದಿದ್ದು ಎಸ್ ಎಲ್ ಸಿ ಇಂಗ್ಲೀಷಲ್ಲಿ ಒಂದು ಮಾರ್ಕು, ಇಂಗ್ಲೀಷಲ್ಲಿ ಒಂದು ಮಾರ್ಕು, ಮ್ಯಾಥ್ಸಿಗೆ 3 ಮಾರ್ಕು. ನಾನು ಮತ್ತು ಸುಮಾರು ಅಲ್ಲ ಅಮೇರಿಕೆಯಿಂದೆಲ್ಲ ಇಲ್ಲಿಗೆ ನಮ್ಮ ನೆಸರಿಗೆ ಬಂದಿದ್ದಾರೆ, ನಮ್ಮ ಕಸಿ ಕಟ್ಟಿದ ವಿಧಾನ ನೋಡಲಿಕ್ಕೆ. ಅಮೇರಿಕದಿಂದವರು ಅಲ್ಲಿದ್ದ ಫ್ರೂಟ್ ಸೈಂಟಿಸ್ಟ್ ಒಬ್ಬರು ಕೆನ್ಲ ಒಂದು ಹೇಳಿ ಸುಮಾರು ಜನ ಆ ಥರ ಹೊರಗಿನ ದೇಶದಿಂದ ನಮ್ಮ ದೇಶದ ನಮ್ಮ ಭಾರತದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ನಾವು ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಕಸಿ ಕಟ್ಟಿದ ಕಳಿಸಲಿಕ್ಕೆ ಹೋಗ್ತೇವೆ, ಆಗ ಅವರೊಟ್ಟಿಗೆ ಮಾತಾಡಿ ನಮಗೆ ಲ್ಯಾಂಗ್ವೇಜ್. ಸ್ನೇಹಿತರೆ, ಶಿಕ್ಷಣ ಅಂತಂದರೆ ಬರೀ ಟೆಕ್ಸ್ಟ್ ಬುಕ್ಕು ಪಠ್ಯಪುಸ್ತಕ ಅಂತ ಅಂದ್ಕೊಳ್ಳೋ ನಮ್ಮಂಥ ವಿದ್ಯಾವಂತರು ಅಂತ ಬ್ರಹ್ಮೇಲಿರೋ ನನ್ನಂಥವ್ರು ಅನೇಕರು ನಾವು ಎಚ್ಚರಿಕೆ ವಹಿಸ್ಬೇಕು. ಯಾಕೆಂತಂದರೆ ನೋಡಿ, ನಮ್ಮ ಅನಿಲ್ ಅವರು ಜಾಕ್ ಅನಿಲ್ ಅವ್ರನ್ನ ಭಾಳ ಒಳ್ಳೆ ಮಾತು ಹೇಳಿದ್ರು ಸರ್, ನಾನು ಎಸ್ ಎಲ್ ಸಿ ಕಾಪಿ ಹೊಡೆದು ಪಾಸ್ ಆಗಿದ್ದು ಸರ್, ಮತ್ತು ನಾನು ಪಿ ಯು ಸಿಗೆ ಮೊದಲ ಪಿ ಯು ಸಿಯಲ್ಲಿ ಇದ್ದಾಗ ಇಂಗ್ಲೀಷಲ್ಲಿ ಒಂದೇ ಒಂದು ಮಾರ್ಕು, ಗಣಿತದಲ್ಲಿ 3 ಮಾರ್ಕ್ಸು ನನ್ನ ಮಾರ್ಕ್ಸ್ ಕಡೆ ತೋರಿಸ್ತೀನಿ ಅಂತಂದರು. ಅಂತಹ ಅನಿಲ್ ಅವರು ನಾವು ಹೇಳ್ಬೋದಿತ್ತು ಅವಿದ್ಯಾವಂತರು ಅಥವಾ ಶಿಕ್ಷಣದಲ್ಲಿ ಏನೂ ಮಾಡಿಲ್ಲ ಅವರು, ಹಾಗೆ ಹೀಗೆ ಸೊ ಅವರು ಉದ್ಧಾರ ಆಗೋದು ಕಷ್ಟ ಅಂತ. ಆದರೆ ಇವರನ್ನು ಅನೇಕ ವಿಶ್ವವಿದ್ಯಾನಿಲಯಗಳು, ಕೃಷಿಗೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು, ಕೃಷಿಯ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಉಪ ಕುಲಪತಿಗಳು, ಅಲ್ಲಿನ ಪ್ರೊಫೆಸರ್ಸು, ವಿದ್ಯಾರ್ಥಿಗಳು ಕರೆಸಿ ರಿಸೋರ್ಸ್ ಪರ್ಸನ್ ಆಗಿ ಇವ್ರ ಜ್ಞಾನವನ್ನು ಕೇಳ್ತಾರೆ, ಇವರಿಂದ ಪ್ರಾಕ್ಟಿಕಲ್ ಮಾಡಿಸ್ಕೋತಾರೆ, ಇವರ ಅನುಭವವನ್ನು ಅಲ್ಲಿ ಶೇರ್ ಮಾಡ್ಕೊಳಕ್ಕೆ ಹೇಳ್ತಾರೆ. ದೆಹಲಿಯಿಂದ ಹಿಡಿದು ಬೆಂಗಳೂರಿನವರೆಗೂ ಇವರ ಶಿಷ್ಯಂದ್ರಿದ್ದಾರೆ ಅಂತ ಹೇಳ್ಬಹುದು, ಅಭಿಮಾನಿಗಳಿದ್ದಾರೆ ಅಂತ ಹೇಳ್ಬೋದು. ಮಕ್ಕಳು ಇಲ್ಲಿ ಬರ್ತಾರೆ ನೋಡಿ, ಅವರು ಡಿಪಾರ್ಟ್ಮೆಂಟ್ ಬಸ್ಸಲ್ಲಿ, ಕಾಲೇಜ್ ಬಸ್ಸಲ್ಲಿ ಇಲ್ಲಿ ಬರ್ತಾರೆ, ಕಾಲೇಜ್ ಬಸ್ಸಲ್ಲಿ ಇಲ್ಲಿ ಬರ್ತಾರೆ ನೋಡಿ. ಅಷ್ಟು ಮಾತ್ರ ಅಲ್ಲ, ವಿದೇಶಗಳಿಂದ ಸಪ್ತಸಾಗರದ ಆಚೆಯಿಂದ ಅಮೇರಿಕದಂಥ ದೇಶಗಳಿಂದ ವಿಮಾನದಲ್ಲಿ ಹಾರ್ಕೊಂಬಂದು ಇವರ ಅನುಭವವನ್ನು ಕೇಳಿಕೊಂಡು ಇವರ ಜ್ಞಾನವನ್ನು ಪಡ್ಕೊಂಡು ಹೋಗೋಕ್ಕೆ ವಿದೇಶಿಗರು ಬರ್ತಾರೆ. ಜ್ಞಾನ ಸರ್ ಹಲಸಿನ ಬಗ್ಗೆ ಸಂಬಂಧಪಟ್ಟ ವಿಷಯಗಳು, ಅದೇ ಅದೇ ಐ ಮೀನ್ ಇವರ ಜ್ಞಾನ ಸರ್, ಅದು ನಿಮ್ಗೆ ಜ್ಞಾನ ತಾನೆ. ಸೊ ಅದನ್ನು ಕೇಳಲಿಕ್ಕೆ ಬರ್ತಾರೆ, ಬಹಳ ದೊಡ್ಡ ವಿಷಯ. ಎರಡನೇ ವಯಸ್ಸಿದ್ದಾಗ, ತಮ್ಮ ಎರಡನೇ ವಯಸ್ಸಿದ್ದಾಗ ತಂದೆಯನ್ನು ಕಳ್ಕೊಂಡಂತಹ ಅನಿಲ್ ಕುಮಾರ್, ತಂದೆ ಮುಖನೇ ನಂಗೆ ನೆನಪಿಲ್ಲ ಸರ್, ತಾಯಿ ಬೆಳೆಸಿದ್ದು ಅಂತ ಹೇಳಿದ ಅನಿಲ್ ಕುಮಾರ್ ನಿಜಕ್ಕೂ ನಮ್ಗೆ ಮಾದರಿ ಅಂತ ಅನಿಸುತ್ತೆ. ಕೇರಳದವರು ಅಂತ ನಾವು ಮೂಗು ಮುರಿಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಇದಿಷ್ಟನ್ನು ಇವರು ಕೇರಳದಲ್ಲಿ ಮಾಡ್ಬೋದಿತ್ತು, ಆದರೆ ಕನ್ನಡದ ನೆಲದಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಕನ್ನಡದ ಮದುವೆ ಅದವ, ಕನ್ನಡದಲ್ಲಿ ಮದುವೆ ಆಗಿದ್ದಾರೆ, ಕನ್ನಡಕ್ಕೂ ಕನ್ನಡಕ್ಕೂ ಒಂದು ಒಳ್ಳೆ ಲಿಂಕ್ ಮಾಡ್ಕೊಂಡು. ಹಾಗಾಗಿ ಇವ್ರ ಮಗ ಕನ್ನಡ ಮೀಡಿಯಮಲ್ಲಿ ಓದ್ತಾನೆ, ಬರ್ತಾನೆ ಇನ್ನೊಂದು ಸದ್ಯದಲ್ಲಿ ಅವನು. ಸೊ ಭಾಳ ಒಳ್ಳೆ ಕೆಲಸ. ಆಮೇಲೆ ಮುಖ್ಯವಾಗಿ ನೋಡಿ, ಗಣಿತದಲ್ಲಿ 3 ಮಾರ್ಕ್ಸ್ ತೊಗೊಂಡು ಹುಡುಗ ಪ್ರತಿ ವರ್ಷ ಕೋಟಿ ರೂಪಾಯಿಗೂ ಹೆಚ್ಚು ವ್ಯವಹಾರ ಮಾಡ್ತಾರೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ನೇ ಕೋಟಿ ದಾಟುತ್ತೆ ಸರ್ ನಂದು ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಬೋದು ನೀವು ಲೆಕ್ಕ ಹಾಕಿ, ಯಾಕಂದ್ರೆ ನನಗೆ ಅಷ್ಟೆಲ್ಲ ಮಾಹಿತಿ ಇಲ್ಲ, ನೀವು ಯಾರನ್ನ ಕಾಮರ್ಸ್ ನೋಡಿದ್ರೆ ಕಮೆಂಟಲ್ಲಿ ಹಾಕಿ. ಸೊ ಏನು ಹೇಳಿ, ಶಿಕ್ಷಣ ಅಂದರೆ ಟೆಕ್ಸ್ಟ್ ಬುಕ್ಕಾ? ಯೋಚನೆ ಮಾಡೋ ಒಂದ್ಸಲ. ಕೃಷಿಗೆ ಬರಬೋ ಅಂದ ಹುಡುಗರಿಗೆ ಅಲ್ಲ, ಯಂಗ್ಸ್ಟರ್ಸ್ ಜನ ಹೇಳಿ, ನಿಮ್ಮ ಹಾಬಿ ಏನಿದೆ ಆ ಹಾಬಿಯಿಂದ ಏನಾದರೂ ನಿಮಗೆ ಇನ್ಕಮ್ ಪಡ್ಕೊಳ್ಳಿಕ್ಕೆ ಆದರೆ ಸಕ್ಸಸ್. ಅವರು ನಮಗೆ ಚಿಕ್ಕ ಪ್ರಾಯದಿಂದ ನಮಗೆ ಮರ ಗಿಡಗಳು, ನನ್ನ ತಾಯಿ ಸಣ್ಣರುವಾಗ ನೆರೆಸರಲ್ಲಿ ತೊಟ್ಟಕ್ಕೆ ಮಣ್ಣು ತುಂಬಿಸಲಿ ಹೋಗ್ತಾ ಇದ್ರು. ಆ ಟೈಮಿಂದ ನಮಗೆ ಗಿಡಗಳಿಗೆ ಒಂದಲ್ಲಿ ಆ ಒಂದು ಪ್ರೀತಿ ಇತ್ತು, ಆ ಪರಿಸರದಲ್ಲಿ ಬೆಳೆದಿದ್ರಿ. ಹಾ, ಅದರಿಂದಾಗಿ ನಮಗೆ ಒಂದು ಆ ಇಂಟ್ರೆಸ್ಟ್ ಇದ್ದ ಅದರಲ್ಲಿ, ಅದರಿಂದಾಗಿ ಆ ಹಾಬಿಯಿಂದ ಇನ್ಕಮ್ ನನಗೆ ಬರ್ತಾ ಮತ್ತೆ ಸಕ್ಸಸ್ ಆಯಿತು. ಇಲ್ಲದೆ ನಮಗೆ ಆ ಅದೊಂದು ಇಂಟ್ರೆಸ್ಟ್ ಇಲ್ಲದ ಕೆಲಸ ಆದರೆ ನಾವು ಅದಕ್ಕೆ ಹೋದರೆ ಈ ತಂಡಕ್ಕೆ ಉದ್ದಾರ ಆಗಲ್ಲ, ನಾವು ಕಲಿತದಲ್ಲಿ ಆ ಥರ ಆಗ್ತಾ ಇತ್ತು. ಅದರಿಂದಾಗಿ ಮತ್ತು ನಾವು ಏನು ಮಾಡ್ತೇವೆಲ್ಲ ಮಾಡಿದ್ರಲ್ಲಿ ಟಾಪ್ ಆಗಿ ಮತ್ತು ಎಲ್ಲೋ ಮಾಡಿಕೊಂಡು ಹೋದಾಗ ನಾನು ಖಾಲಿ ಹಳಸಿಕ್ಕೆ ಸಂಬಂಧಪಟ್ಟೇ ಕೆಲಸಗಳು ಮಾಡಿಕೊಂಡಾಗ ನಾನು ಈ ತಂಡಕ್ಕೆ ಬಂದೆ. ಅದ್ರ ಜೊತೆಗೆ ಎಲ್ಲೋ ನಾವು ಒಂದು ಕಾಮನ್ ನೆಸರಿಯಾಗಿ ಎಲ್ಲೋ ಮಾಡಿಕೊಂಡು ಹೋದ್ರೆ ನನಗೆ ಒಂದು ವೇಳೆ ಈ ತಂಡಕ್ಕೆ ಈ ಸ್ಟೇಜಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಮ ಸ್ಪೆಷಾಲಿಟಿ ಇದೆ ಅಂದ್ರೆ ಒಂದು ವಿಷಯನ ಆಳವಾಗಿ ಅಧ್ಯಯನ ಮಾಡಿ ಒಂದು ವಿಷಯದಲ್ಲೇ ಆಳವಾಗಿ ಕೆಲಸ ಮಾಡಿ ಅಂತ ಸರ್ ಹೇಳ್ತಿರೋದು. ಮತ್ತು ಬ್ರ್ಯಾಂಡಿಂಗ್. ಈಗ ನನಗೆ ಫಸ್ಟ್ ಎಲ್ಲ ಜಾಕನ್ ಕರೆಯುವಾಗ ನನಗೆ ಒಂಥರ ನ್ಯಾಚಿಗೆ ಆಗ್ತದೆ ಜಾಕನ್ಲ್ಲಿ, ಆದರೆ ಇವಾಗ
ನಾನು ಫೋನ್ ಮಾಡಿ ಯಾರಿಗಾದ್ರೂ ಅನಿಲ್ ಅಲ್ಲೋ ನಮಸ್ಕಾರ ಸರ್, ನಾನು ಅನಿಲ್ ಮಾತಾಡೋದು. ಯಾವ ಅನಿಲ್? ಎಲ್ಲಿಂದ? ಜಾಕರ್ ಅಂತ ಹೇಳಿದ ಗೊತ್ತಾಗುತ್ತೆ. ಹೇಳಿ ಜಾಕರ್ ಹೇಳಿ. ಆ ಥರ ಒಂದು ಬ್ರ್ಯಾಂಡಿಂಗ್, ನಮ್ಮದು ಹೆಸರಾಗಲಿ, ನಮ್ಮ ನೆಸರಿ ಹೆಸರಾಗಲಿ, ನಮ್ದು ಏನಾದರೂ ನಮ್ದಿಗೆ ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಬ್ರ್ಯಾಂಡಿಂಗ್ ಇಲ್ಲದ್ರೆ ಏನು ವ್ಯಾಪಾರಕ್ಕೆ ಆಗಲಿ, ನಮ್ಮ ಬಿಸ್ನೆಸ್ಗೆ ಯಾವುದಕ್ಕೂ ಒಂದು ಅಲ್ಲ. ಮತ್ತು ಹಾರ್ಡ್ ವರ್ಕ್. ಏನು ಸರ್, ಅಲ್ಲ ಸರ್, ಫಸ್ಟ್ ಪಿ ಯು ಫೇಲ್ ಆಗಿ ಬ್ರ್ಯಾಂಡಿಂಗ್ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ ಸರ್, ಎಂಬಿ ಗಿಂಬಿ ಅವ್ರು ಪಾಠ ಮಾಡ್ಬಿಡ್ಬೋದು ನೀವು ಆರಾಮಾಗಿ. ಅಲ್ಲ, ಬ್ರ್ಯಾಂಡಿಂಗ್ ಹೇಳಿದ್ರೆ ನೋಡಿ, ನಾನು ಕಲಿತಲ್ಲಿ ಒಂದು ಪಾಠ ಜನ ಹೇಳ್ತೇನೆ. ಅಲ್ಲ, ನಾನು ಸಕ್ಸಸ್ ಅಲ್ಲಿ ಒಂದು ವಿಷಯ, ಈಗ ನಮ್ಮಲ್ಲಿ ಹಿರಿಯವರು ಇದ್ದಾರೆ, ಈಗ ಪೊಲಿಟಿಕ್ಸಲ್ಲಿ ಆಗಬಹುದು, ಪಿಕ್ಚರ್ನಲ್ಲಿ ಆಗಬಹುದು, ಅವರು ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಧೈರ್ಯ ಇದ್ದರೆ ನಾವು ಒಂದು ನಾನು ಉದಾಹರಣೆ ಕೇರಳದ ಕೃಷಿ ಸಚಿವರು, ಅವರು ಕೃಷಿ ಸಚಿವರು ಆಗಲಿಕ್ಕೆ ಮುಂಚೆನೆ ನಮಗೆ ಗೊತ್ತಿದೆ ಯಾರೆಲ್ಲ ಅವರ ಮಾತುಗಳಲ್ಲಿ ಮೇಲೆ ಬರ್ತಾರೆ, ಅಲ್ಲಿ ಫಿಲಿಂ ಆ್ಯಕ್ಟರಲ್ಲಿ ಯಾರೆಲ್ಲ. ಆ ಥರ ನಮಗೆ ಅವರು ಒಂದು ಅವಕಾಶ ಸಿಕ್ಕಿದ್ರೆ ಅವರ ಮನೇಲಿ ಒಂದು ಗಿಡ ನೆಟ್ಟು ಕೊಟ್ಟು ನಾಳೆ ಅವರು ಮಂದ್ರೆ ಮಿನಿಸ್ಟರ್ ಆಗ್ತಾರಾ ಯಾರಾಗ್ತಾರೆ ನಮಗೆ ಗೊತ್ತಿಲ್ಲ. ಆ ಥರ ಕೆಲವಾರು ಜನಗಳಿಗೆ ನಾವು ಮುಂಚೆನೆ ನಮ್ಮದು ವಿಷಯ ತಿಳಿಸಿಕೊಟ್ಟಿದ್ದೇವೆ. ಅದರಿಂದಾಗಿ ಕೊನೆಗೆ ಏನಾಯಿತು, ಅವರು ಮಿನಿಸ್ಟರ್ ಆಗೋ ಟೈಮಲ್ಲಿ ನಮಗೆ ಗ್ಯಾಪ್ ಇಲ್ಲ ಈ ವಿಷಯಗಳು ಜಾಸ್ತಿ. ಒಂದು ಫಂಕ್ಷನ್ ಹೋಗು, ಅವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ನನ್ನ ಮನೇಲಿ ಅಷ್ಟು ಒಂದು ವರ್ಷದಲ್ಲಿ ಕಾಯಾಗಿದೆ. ಆ ಥರ ಓಹೋ, ನೀವು ಮೊದಲೇ ಅವರು ಉನ್ನತ ಸ್ಥಾನಕ್ಕೆ ಬರೋಕೆ ಮೊದಲೇ ಅವ್ರಿಗೆ ಆ ಥರ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ನಾವು ಹಾಗೆ ಮಾಡಿದ್ದೀವಿ. ಆಗ ಅವರು ನಮ್ಮನ್ನ ಎಂದು ಮಾಡ್ತಾನೆ ಅಂದರೆ ಅವ್ರಿಗೆ ಕಟ್ಕೋತಾರೆ ಅಲ್ಲ, ಅವರಿಗೆ ಅವರಲ್ಲಿ ಪರಿಚಯ ಆಗ್ತಲ್ಲ ನೋಡಿ, ಮರ ಗಿಡ ನೋಡುವಾಗ ನಮ್ಗೆ ನೆನಪಾಗ್ತದೆ. ಆ ಥರ ನಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಧೈರ್ಯ ಇದ್ದರೆ ನಾವು ಯಾರ ಇದ್ರಲ್ಲಿ ಹೋಗಿ ಯಾರಿಗಾದರೂ ಬೇಕಾದರೆ ನಾವು ಗಿಫ್ಟಾಗಿ ಒಂದು ಗಿಡ ನೆಟ್ಟು ಬೆಳೆಸಿ, ಅದು ನಾನು ಕೃಷಿಯಲ್ಲಿ ಮಾಡಿದ್ದು, ನನ್ನ ಹಳಸಿನ ಮೇಲೆ ಮರಲಿಕ್ಕೆ ಮಾಡಿದ ಒಂದು ಟೆಕ್ನಿಕ್. ಅದೇ ಥರ ಎಲ್ಲವರು ಎಲ್ಲರಿಗೂ ಈ ಥರ ಅವರ ಫೀಲ್ಡಲ್ಲಿ ಅವರಿಗೆ ಆ ಥರ ಮಾಡಿದರೆ ನಮಗೆ ಒಂದು ವೈಲ್ಡ್ ಆಗಿ ನಮಗೆ ಬೇಗ ಜನಸಂಪರ್ಕ ಮೈನ್ ನೋಡಿ ನಮ್ಮ ಸರ್ರು ಹೇಗೆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೋಬೋದು, ಹೇಗೆ ಎಲ್ಲರ ಕಣ್ಣಿಗೆ ನಾವು ಬಿಡ್ಬೋದು ಅನ್ನೋಕ್ಕೊಂದು ಹೇಳಿದ್ರು. ಸ್ಯಾಂಪಲ್ ಕೊಡಿ ಫ್ರೀಯಾಗಿ ಮಾಡಿ, ಅದರಿಂದ ನಿಮ್ಗೆ ಬೆಳೆಯುತ್ತೆ ಅಂತ ನಮ್ಮವ್ರು ಬಹಳ ಜನ. ಅದು ನಮ್ಮ ಪ್ರಾಡಕ್ಟ್ ಮೇಲೆ ನಮಗೆ ಒಂದು ಕಾನ್ಫಿಡೆಂಟ್ ಬೇಕು. ಈಗ ನಮ್ಮ ಮೈಸೂರು ಕೃಷಿ ಮೇಳೆಯಲ್ಲಿ ಯಡಿಯೂರಪ್ಪ ಸರ್ ಆಗಲಿ, ಬೊಮ್ಮೆ ಸರ್ ಆಗಲಿ, ಅವರೆಲ್ಲ ನಮ್ಮ ಶಾಲೆಗೆ ಬಂದು ಈ ಪ್ರಾಡಕ್ಟ್ ನೋಡಬೇಕಂದ್ರೆ ನಮಗೆ ಅಷ್ಟೊಂದು ನಮಗೆ ಅವರು ಬಂದು ನೋಡಿದಾರಲ್ಲ, ಮತ್ತು ನಮಗೆ ಯಾಕೆ ಹೋಗಲಿ ಆಗಲ್ಲ. ಈಗ ನಾವು ಪುತ್ತೂರಿನಲ್ಲಿ ನೆಲೆಸಿ ಮಾಡ್ತಾರೋ, ಅಮೇರಿಕೆಯಿಂದ ಕೆಲವು ನೇಳಿ ಒಬ್ಬರು ಇದು ಕಸಿ ಕಟ್ಟೋದು ಇದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಇಲ್ಲಿ ಬರುವಾಗ ಈ ಊರಿನವ್ರು ತಿಳ್ಕೊಳ್ತಾರೆ ನಾವು ಯಾಕೆ ಹೋಗಿಲ್ಲಪ್ಪ, ಅವ್ರು ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಅಂತ ಅಂದವರನ್ನು ನಾವು ಆ ಥರ ಒಂದು ತೊಂದರೆ. ಎಸ್ ಎಸ್ ಆಗಲಿ, ಪುತ್ತೂರು ಕಡೆ ಬಂದರೆ ನೀವೇನು ನೋಡ್ತಾರೆ ಬಿಡ್ತೀರೋ ನಂಗೆ ಗೊತ್ತಿಲ್ಲ, ಆದರೆ ಅನಿಲ್ ಅವ್ರ ತೋಟ ಅಂತೂ ನೋಡಿ. ಸ್ನೇಹಿತರೆ, ನಮ್ಮದು ಕನಕಪುರ ರಸ್ತೆ ಹಾರೋಹಳ್ಳಿ, ಕನಕಪುರ ರಸ್ತೆ ಹಾರೋಹಳ್ಳಿಲಿ ಪುಟ್ಟದೊಂದು ತೋಟ ಇದೆ. ನನ್ನ ಪತ್ನಿಯ ಹಾರ್ಡ್ ಅರ್ನ್ ಮನಿ, ಭಾಳ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ತೊಗೊಂಡ್ರೆ ಒಂದು ಪುಟ್ಟ ಜಮೀನು, ಒಂದು ಅರ್ಧ ಎಕರೆ ಜಮೀನಿದೆ. ಆ ಜಮೀನಿಗೆ ಒಂದಷ್ಟು ಗಿಡಗಳನ್ನ ಹಾಕ್ಬೇಕು, ಒಂದಷ್ಟು ತೋಟ ಥರ ಮಾಡಬೇಕು ಅಂತ ಅನ್ಕೋತಾ ಇದ್ದಾಗ ನಮ್ಮ ಸ್ನೇಹಿತರು ಸಂದೀಪ್ ಅವರು ಫೇಸ್ಬುಕ್ಕಲ್ಲಿ ನಮಗೆ ಈ ತೋಟ ಅಂದರೆ ನಮ್ಮ ಜಾಕ್ ಅನಿಲ್ ಅವರು, ಅನಿಲ್ ಕುಮಾರ್ ಅವ್ರದ್ದು ಒಂದು ನಂಬರ್ ಕೊಟ್ಟು, ನೀವು ಅವ್ರ ತೋಟ ವಿಸಿಟ್ ಮಾಡಿ ಪರಮೇಶ್, ತುಂಬ ನಿಮ್ಗೆ ಯೂಸ್ ಆಗುತ್ತೆ. ಅಲ್ಲಿ ನಿಮಗೆ ಬೇಕಾದಂಥ ವೆರೈಟಿಯ ಹಲಸಿನ ಗಿಡಗಳು ಸಿಗ್ತವೆ, ತುಂಬ ರೇರ್ ವೆರೈಟಿ, 365 ದಿನನೂ ಬೆಳೆಯುತ್ತೆ ಅಂತ ಹೇಳಿದ್ರು ಹಣ್ಣು. ಬಂದ್ವಿ, ಆದರೆ ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಯಿತು ಹಲಸು ಮಾತ್ರ ಅಲ್ಲ, ಇಲ್ಲಿ ಬಹುತೇಕ ಆಲ್ಮೋಸ್ಟ್ ಎಲ್ಲ ಥರದ ಹಣ್ಣಿನ ಗಿಡಗಳು, ಕಾಯಿ ಮತ್ತು ಈ ಥರದ ಗಿಡಗಳೆಲ್ಲ ಸಿಗ್ತವೆ ಅಂತ. ನಾನು ಸುಮಾರೊಂದು 12 ಗಿಡ ತೊಗೊಂಡಿದ್ದೀನಿ ಇವ್ರ ಹತ್ರ, ಅದರಲ್ಲಿ 2 ರೇರ್ ವೆರೈಟಿಯ ಹಲಸಿನ ಗಿಡಗಳು ಇದ್ದೇ ಇದೆ, ಹಲಸಿನ ಗಿಡ ಅಂತೂ ಇದ್ದೇ ಇದೆ. ಇದು ನೀವು ಏನು ಇದು ಹೀಗಾಗಿದೆ ಅಂತ ಅಂದ್ಕೋಬೇಡಿ, ಇದು ಸೀಬೆಕಾಯಿ, ಗಾವಾ ಫ್ರೂಟ್ ಸೀಬೆಕಾಯಿ ಎರಡು ತೊಗೊಂಡಿದ್ದೀನಿ. ಒಂದು ಕೆಂದೆ ತಳಿ ಮಿಕ್ಸ್ ಮಾಡಿರೋದು. ಎಸ್ ಹೌದು, ಕೆಂದೆ ಎಳ್ನೀರೊಂದು ಮತ್ತು ಇನ್ನೊಂದು ಯೆಲ್ಲೋ ಕಲರ್ ಎಳ್ನೀರೊಂದು, ಎಳ್ನೀರಿಗೆ ಅಂತಲೇ ಇರೋಂಥ ವೆರೈಟೀಸು. 2 ಮಾವಿನ ಗಿಡಗಳು ತೊಗೊಂಡಿದ್ದೀನಿ, 2 ಚೀಕು ಗಿಡ. ಮಾವಿನ ಗಿಡ ನಾನೇ ಪರ್ಸ್ನಲಿ ಆರಿಸ್ಕೊಂಡೆ, ಯಾಕಂದ್ರೆ ಈಗಾಗಲೇ ಇದು ಹೂ ಬಿಟ್ಟಿದೆ ಇದು ಗಿಡ. ಹಾಗಾಗಿ ಇದು ಪುತ್ತೂರಿನಿಂದ ಬಯಲುಸೀಮೆಯ ಕನಕಪುರದ ಹಾರೋಹಳ್ಳಿಗೆ ಹೋಗುತ್ತೆ ನಮ್ಮ ತೋಟಕ್ಕೆ. ನೀವೆಲ್ಲರೂ ಆಶೀರ್ವಾದ ಮಾಡಿ, ಒಳ್ಳೇದಾಗಲಿ ಅಂತೇಳಿ, ಎಲ್ಲ ಗಿಡ ಚೆನ್ನಾಗಿ ಬರಲಿ, ನನಗಂತೂ ನಂಬಿಕೆ ಇದು ಚೆನ್ನಾಗಿ ಬರುತ್ತೆ ಅಂತ. ಏನಂತೀಯ? ಅದೇ, ಎಲ್ಲ ಒಳ್ಳೊಳ್ಳೆ ತಳಿಗಳನ್ನೇ ಆರಿಸಿ ಕೊಟ್ಟಿದ್ದಾರೆ ನಮಗೆ. ಸೊ ಥ್ಯಾಂಕ್ ಯು ಸರ್. ಮತ್ತೆ ಹಳಸು, ನಮ್ಮ ಹಳಸು ಇದೆಯಲ್ಲ, ಅದು 1.5 ವರ್ಷದಲ್ಲಿ ಪಕ್ಕ ಗ್ಯಾರಂಟಿ ಆಗುತ್ತೆ. 1.5 ವರ್ಷ ನೀವು 2024 ಸಮಯಕ್ಕೆ ಬನ್ನಿ, 1.5 ವರ್ಷ ಕರೆಕ್ಟಾಗಿ ಅದ್ರಲ್ಲಿ ಹಣ್ಣು ಕೊಡ್ತೀನಿ ಖಂಡಿತ. ಓಕೆ, ಉಳಿದಂತೆ ಸ್ವಾಗತ ನಮ್ಮ ತೋಟಕ್ಕೆ. ಧನ್ಯವಾದ ಅನಿಲ್ ಸರ್. ಥ್ಯಾಂಕ್ ಯು.